ನಿಮ್ಮ ಪುಸ್ತಕ ಪ್ರೀತಿ ಶುರುವಾದದ್ದು ಹೀಗೆ ನಾನು ಆರನೇ ಕ್ಲಾಸಲ್ಲಿದ್ದಾಗ ಶಿವರಾಮ್ ಕಾರಂತರ ಔದಾರ್ಯದ ಉರುಳಲ್ಲಿ ಓದಿದ್ದೇನೆ ನಾನು ಸ್ನಾನ ಮಾಡುವ ನೀರು ಓಲೆಗರೆಯಿಂದ ಬಿಸಿಯಾದ ನೀರು ನಾನು ಊಟ ಮಾಡಿದ ಆಹಾರ ಓಲೆಗರೆಯ ಬೆಂಕಿಯಿಂದ ನಮ್ಮ ತಾತ ಹೇಳೋರು ನೋಡ ಕಾರಂತ್ರ ಆಧರಿಸುವಾಗ ಇಟ್ಕೋ ಏನ್ ನನ್ನದಲ್ಲದ್ದು ನನಗೆ ಬೇಡ ಒಂದಿನ ಮೊನ್ನೆ ಮಳೆ ಬಂದಾಗ ನಡ್ಕೊಂಡು ಫುಲ್ಲು ನೆನ್ಕೊಂಡು ಬಂದು ನನ್ನ ಹೆಂಡತಿ ಕೈಲಿ ಬೈಸ್ಕೊಂಡೆ ನಮ್ಮ ತಂದೆ ಕನ್ನಡಕ್ಕೆ ನಾನು ಹೋದಾಗ ವಿರೋಧಿಸಿದ್ದು ಕನ್ನಡದ ವಿರೋಧದಿಂದಲ್ಲ ಏ ಬೇರೆ ಬೇರೆ ಕನ್ನಡ ಮೇಸ್ಟರ್ಗಳು ಬ್ಯಾಡ್ ಎಕ್ಸಾಂಪಲ್ ನೋಡಿದ್ರು ನೀವು ಗಣಿತದಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ ತಗೊಂಡವರು ಸಾಹಿತ್ಯದ ಕಡೆಗೆ ಬಂದದ್ದು ಏನಕ್ಕೆ ಅದು ನನಗೆ ಬದುಕಿನ ಬಗ್ಗೆ ನಿಜವಾದ ದರ್ಶನ ಆರಂಭವಾಗಿದ್ದೆ ಎ ಪಿ ಎಸ್ ಸಂಜಯ್ ಜಿ ಪಿ ರಾಜರತ್ನಂ ಅವರಂತ ಕೀರಂ ನಾಗರಾಜ್ ಅವರಂತ ಅಧ್ಯಾಪಕರ ಮೇಲೆ ಪ್ರಭಾವವನ್ನು ಬೀರಬಲ್ಲಂತಹ ಅಧ್ಯಾಪಕರು ಬೇಕಾಗಿ ಸ್ನೇಹಿತರೆ ನಮಸ್ಕಾರ ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ಲೇಖಕ ಪುಸ್ತಕ ಸಂಗ್ರಹಕಾರ ಮತ್ತು ಕನ್ನಡ ಅಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ನಿವೃತ್ತರಾಗಿರುವಂಥ ಕೆ ಎಸ್ ಮಧುಸೂದನ್ ಅವರು ಕೆ ಎಸ್ ಅಂತಂದರೆ ಕೆರೆ ಶಾನುಭೋಗ ಮಧುಸೂದನ್ ಅವರು ಶೇಷಗಿರಿ ರಾಯ್ ಮಧುಸೂದನ್ ಅವರು ಸ್ನಾತಕೋತ್ತರ ಎಮ್ ಎ ಕನ್ನಡ ಪದವಿಯನ್ನು ಪಡೆದ ನಂತರ ಆಚಾರ್ಯ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ ಮೂರುವರೆ ದಶಕಗಳ ಕಾಲ ಶಿಕ್ಷಕರಾಗಿ ಪಾಠ ಮಾಡಿದಂಥವರು ನಂತರ ಒಂಬತ್ತು ವರ್ಷಗಳ ಕಾಲ ಪ್ರಾಚಾರ್ಯರಾಗಿ ಆ ಸಂಸ್ಥೆಯನ್ನು ಮುನ್ನಡೆಸಿದಂಥವರು ಇಷ್ಟು ಮಾತ್ರ ಅಲ್ಲದೆ ಅವರ ಅಪರೂಪದ ಅಪೂರ್ವ ಪುಸ್ತಕ ಸಂಗ್ರಹ ಭಾಳ ಮಹತ್ವದ್ದು ಹೀಗೆ ಬರಹ ಸಾಹಿತ್ಯ ಆಸಕ್ತಿ ಕಾವ್ಯ ಶಾಸ್ತ್ರ ಇವೆಲ್ಲದರಲ್ಲಿ ಆಸಕ್ತರಾಗಿರುವಂತಹ ಕೆ ಎಸ್ ಮಧುಸೂಧನ್ ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗಿಸ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನನಗೆ ನಿಮ್ಮ ಪುಸ್ತಕ ಪ್ರೀತಿ ಶುರುವಾದದ್ದು ಹೀಗೆ ಯಾವಾಗ ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಹಳ್ಳಿಯಾದ ಕುಮ್ಮಳಾಪುರದಲ್ಲಿ ಕಾಲ ಕಳೆದೆ ಅಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಇತ್ತು ತಮಿಳು ಮೀಡಿಯಮ್ಮು ತೆಲುಗು ಮೀಡಿಯಮ್ ಕನ್ನಡ ಮೀಡಿಯಮ್ ಇತ್ತು ನನ್ನ ಮಾತೃಭಾಷೆ ತಮಿಳು ಆದದ್ರಿಂದ ತಮಿಳ್ ಮೀಡಿಯಮ್ಗೆ ಹೋದೆ ಆದರೆ ನನಗೆ ಯಾಕೋ ಆಸಕ್ತಿ ಮೂಡಲಿಲ್ಲ ನನ್ನ ಜೊತೆಯವರೆಲ್ಲ ಕನ್ನಡ ಕಲ್ತ್ಕೊಳ್ಳೋ ಹುಡುಗರಾಗಿದ್ದರು ನಮ್ಮ ತಂದೆಗೆ ಹೇಳಿದೆ ನಮ್ಮ ತಂದೆಯೇ ನಮಗೆ ಅಧ್ಯಾಪಕರು ಆಯಿತು ನಿನಗೆ ಇಷ್ಟವಾದದ್ದು ನೀನು ತಗೋ ಅಂತ ಅಲ್ಲಿ ಕನ್ನಡಕ್ಕೆ ಹಾಕಿದರು ನಮ್ಮ ತಾತ ನಮ್ಮ ಮನೆಯೊಳಗೆ ಆ ಕಾಲಕ್ಕೆ ನಮ್ಮ ತಾತ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಮೆಟ್ರಿಕ್ಯುಲೇಷನ್ ಮಾಡಿಕೊಂಡವರು ಬೆಂಗಳೂರಿನ ಲಂಡನ್ ಮಿಷನ್ ಹೈಸ್ಕೂಲಲ್ಲಿ ಮೊದಲನೆಯ ರ್ಯಾಂಕ್ ಪಡ್ಕೊಂಡು ವಿದ್ಯಾವಂತರಾಗಿದ್ದರು ಆ ಕಾಲಕ್ಕೆ ಅಷ್ಟೊತ್ತಿಗೆ ನಮ್ಮ ತಾತನವರ ಸಂಗ್ರಹದಲ್ಲಿ ಸುಮಾರು ಎರಡು ಸಾವಿರ ಕನ್ನಡ ಪುಸ್ತಕಗಳಿದ್ವು ನಾನು ಆರನೇ ಕ್ಲಾಸಲ್ಲಿದ್ದಾಗ ಶಿವರಾಮ್ ಕಾರಂತರ ಔದಾರ್ಯದ ಉರುಳಲ್ಲಿ ಓದಿದ್ದೇನೆ ನಮ್ಮ ತಾತ ಹೇಳೋರು ನಿನಗೆ ನೊಬೆಲ್ ಪ್ರೈಸ್ ಕೊಡಬೇಕು ಅಂತ ಕಾರಂತ್ರಕ್ಕಾದಂಬರಿಗಳಲ್ಲಿ ಔದಾರ್ಯದ ಉರುಳಲ್ಲಿ ಓದಬೇಕಾದ್ರೆ ಬಹಳ ತಾಳ್ಮೆ ಇರಬೇಕು ಅದು ನನ್ನ ವಯೋಮಾನಕ್ಕೆ ಬೇರೆ ಬೇರೆ ಬಣ್ಣದ ರಟ್ಟುಗಳ ಬೇರೆ ಬೇರೆ ಆಕಾರದ ಲಿಪಿಯ ಅತ್ಯಂತ ಸುಂದರವಾಗಿ ಮುದ್ರಣವಾದ ಕನ್ನಡ ಪುಸ್ತಕಗಳು ನಮ್ಮನೇಲಿ ಇದ್ದದ್ರಿಂದ ನನಗೆ ಸಹಜವಾಗಿಯೇ ಅದರ ಬಗ್ಗೆ ಕುತೂಹಲ ಉಂಟಾಯಿತು ಇದರ ಜೊತೆಗೆ ಅಟ್ಟದ ಮೇಲೆ ಒಂದೆರಡು ಮೂರು ಬುಟ್ಟಿಗಳಿದ್ವು ಚೌಕಾಕಾರದ ಬುಟ್ಟಿ ಮತ್ತು ಮುಚ್ಚಳ ಅದರೊಳಗೆ ಓಲೆಗರಿ ಗ್ರಂಥಗಳಿದ್ವು ಅದರ ಮಹತ್ವ ಗೊತ್ತಿರಲಿಲ್ಲ ಹರಿಹರ ಇದವನಾದ ನನ್ನನ್ನು ಮನೆಯಲ್ಲಿ ಹಿರಿಯರು ಶಾನ್ಭೋಗಿಕೆ ಮತ್ತು ವ್ಯವಸಾಯದ ಕೆಲಸಗಳಿಗೆ ಹೋದಾಗ ದೀಪಾವಳಿಯ ಜಡಿ ಕಾಲದಲ್ಲಿ ಮುಂಗಾರು ಮಳೆಯ ಕಾಲದಲ್ಲಿ ಒಲೆ ಹತ್ತೋದು ಸಮಸ್ಯೆ ಆದ್ದರಿಂದ ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮ ಇವರೆಲ್ಲ ಮೆಟ್ಲು ಮೇಲೆ ಅಟ್ಟಕ್ಕೆ ಹತ್ತಿಸಿ ಒಲೆಗರಿ ತೊಗೊಂಡ್ಬಾ ಅನ್ನೋರು ನಾನು ಎರಡು ಮೂರು ತಂದು ಕೊಡ್ತಿದ್ದೆ ಅವರು ನಿರಾಯಾಸವಾಗಿ ಅದನ್ನು ಮುರಿದು ಒಲೆಗೆ ಹಾಕೋರು ಅದರ ಜೊತೆಗೆ ಅದನ್ನು ಮುರಿದ್ರೆ ಚಟಕ ಪಟಕ ಅಂತದ್ರಿಂದ ನಾನು ಕೆಲವು ಓಲೆಗರಿ ಗ್ರಂಥಗಳನ್ನು ಮುರಿದಿದ್ದೇನೆ ಹೀಗಾಗಿ ನಾನು ಸ್ನಾನ ಮಾಡುವ ನೀರು ಓಲೆಗರಿಯಿಂದ ಬಿಸಿಯಾದ ನೀರು ನಾನು ಊಟ ಮಾಡಿದ ಆಹಾರ ಓಲೆಗರಿಯ ಬೆಂಕಿಯಿಂದ ಆದ ಆಹಾರ ಇದನ್ನು ನಾನು ಉತ್ಸಾಹದಿಂದ ಹೇಳ್ತಾ ಇಲ್ಲ ಅತ್ಯಂತ ವಿಷಾದದಿಂದ ನಾನು ಈ ಮಾತುಗಳನ್ನು ಹೇಳ್ತಾಯಿದ್ದೀನಿ ಯಾತಕ್ಕೋಸ್ಕರ ಅಂದರೆ ಪಿ ಯು ಸಿ ನಂತರ ಸೆಂಟ್ರಲ್ ಕಾಲೇಜಲ್ಲಿ ನಾನು ಬಿ ಎ ಆನರ್ಸ್ಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕನ್ನಡ ಬಿ ಎ ಆನರ್ಸ್ಗೆ ಸೇರಿದ ಮೇಲೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಪ್ರೊಫೆಸರ್ ಜಿ ಪಿ ರಾಜರತ್ನಮ್ಮ ಅವರು ಹಳೆಯ ಸಾಹಿತ್ಯದ ವೈಶಿಷ್ಟ್ಯವನ್ನು ಹೇಳ್ತಾ ಓಲೆಗರಿಯ ಬಗ್ಗೆ ಹೇಳಿದರು ಆಗ ತಕ್ಷಣ ನಾನು ನಿಂತ್ಕೊಂಡು ಸಲಹೀಸಾಗಿ ಹಳ್ಳಿಯಿಂದ ಬಂದವನಾದ್ದರಿಂದ ಹಳ್ಳಿಯ ಒಂದು ಸೊಗಡಿನ ಭಾಷೆಯಲ್ಲೇ ನಾನು ಮಾಡಿದ ಪಾಪ ಕಾರ್ಯಗಳನ್ನೆಲ್ಲ ವಿವರಿಸ ಆಗ ಚಿದಾನಮೂರ್ತಿಯವರು ತಕ್ಷಣ ಕಳಿಸ್ಬಿಟ್ರು ಊರಿಗೆ ಊರಿಗೆ ಹೋಗಿ ಉಳಿದಿರೋ ಓಲೆಗರಿ ಗ್ರಂಥಗಳನ್ನು ಬಾ ರಕ್ಷಿಸು ಮತ್ತು ತಂದು ನಿನ್ನ ಇಟ್ಕೋ ಆಮೇಲೆ ಏನು ಮಾಡಬೇಕೋ ಮಾಡು ನಾನು ಆರಂಭದಲ್ಲಿ ಬೇರೆಯವರ ಮನೆಯಲ್ಲಿ ಓದ್ತಾ ಇದ್ದಿದ್ದರಿಂದ ಅಲ್ಲಿ ಜಾಗ ಕಡಿಮೆ ಇತ್ತು ಊರಿಗೆ ಹೋಗಿ ಯಾರಿಗೂ ಗೊತ್ತಿಲ್ಲದೆ ಅದನ್ನು ಕದ್ದು ಯಾಕೆಂದರೆ ಒಂದು ನಂಬಿಕೆ ಇತ್ತು ನಮ್ಮ ಮನೆಯಲ್ಲಿ ಇದ್ದ ಚಿಕ್ಕ ಚಿಕ್ಕಪ್ಪ ಹೈಸ್ಕೂಲ್ ಹೆಡ್ ಆಗಿದ್ದರು ಆದರೆ ಎಲ್ಲೇ ಯಜ್ಞಯಾಗಗಳಾದರೆ ಎಲ್ಲೇ ತೀರ್ಥಯಾತ್ರೆ ಆದರೆ ಮೂರ್ನಾಲ್ಕು ಓಲೆಗರಿ ಗ್ರಂಥಗಳನ್ನು ತಗೊಂಡು ಹೋಗಿ ಅಲ್ಲಿ ಯಜ್ಞಕ್ಕೆ ಆಹುತಿಯಾಗಿ ನೀಡ್ತಿದ್ದರು ನಾನು ಹೋಗಿ ಎಣಸಿದಾಗ ಅರವತ್ತು ಓಲೆಗರಿ ಕಟ್ಟಿಗಳಿದ್ದು ಉಳಿದಿತ್ತು ಅದು ಉಳಿದಿತ್ತು ಒಂದೊಂದರಲ್ಲಿ ಮೂರು ನಾಲ್ಕು ಕಾವ್ಯಗಳು ಅದನ್ನು ನಮ್ಮ ತಂದೆಯವರನ್ನು ಬೇಡಿ ನನ್ನ ಕದಿಯುವಿಕೆಯಲ್ಲಿ ನಮ್ಮ ತಂದೆ ನನಗೆ ಸಹಕಾರವನ್ನು ನೀಡಿದ್ದಾರೆ ಅದನ್ನು ತೊಗೊಂಡು ಬಂದು ಮನೆಯಲ್ಲಿ ಜಾಗವಿಲ್ಲದೆ ಬೆಂಗಳೂರು ವಿಶ್ವವಿದ್ಯಾಲಯದ ಹಸ್ತಪ್ರತಿ ಹಸ್ತಪ್ರತಿ ವಿಭಾಗ ಆಗತಾನೇ ಆರಂಭವಾಗಿತ್ತು ಅಲ್ಲಿ ನಾನು ಅದನ್ನು ಕೊಟ್ಟೆ ಕಾರಣಾಂತರಗಳಿಂದ ಕಾರ್ಯಭಾರದ ಸಲುವಾಗಿ ಮೈಸೂರಲ್ಲಿದ್ದಂಥ ಪ್ರೊಫೆಸರ್ ಬಸವರಾಜು ಬೆಂಗಳೂರಿಗೆ ಬಂದಾಗ ನಾನು ದಾನ ಮಾಡಿದ್ದ ದಾನ ಅಂದರೆ ದೊಡ್ಡದಾಗತ್ತೆ ನಾನು ಕೊಟ್ಟಿದ್ದ ಓಲೇಗರಿಗಳ ಗ್ರಂಥವನ್ನು ನೋಡಿ ಅದರಲ್ಲಿ ನಾಗವರ್ಮನ ಛಂದೋಂಬದಿಯನ್ನು ಗುರುತಿಸಿದ್ರು ಛಂದೋಂಬದಿಯ ಶುದ್ಧ ಪಾಠ ಅಲ್ಲಿಯವರೆಗೆ ಪ್ರಕಟವಾಗಿರಲಿಲ್ಲ ಚಿದಾನ್ಮೂರ್ತಿಯವರನ್ನು ಕೇಳಿ ನನ್ನನ್ನು ಕರೆಸಿ ನನ್ನನ್ನು ನೋಡಿ ವಿದ್ಯಾರ್ಥಿಯಾಗಿದ್ದ ನನಗೆ ನಿಮ್ಮ ಅನುಮತಿ ಬೇಕು ನಾನು ಅದನ್ನು ತೊಗೊಂಡೋಗ್ತೀನಿ ಅಂತ ಹೇಳಿದ್ರು ಅದು ಅವರ ದೊಡ್ಡ ಗುಣ ನಾನು ರೋಮಾಂಚಿತನಾದೆ ಪರವಾಗಿಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಕಿಂಚಿತ್ತು ನಮ್ಮನೆಯಲ್ಲೇನೋ ಇತ್ತಲ್ಲ ಅನ್ನುವ ಒಂದು ಸಂತೋಷ ಅದನ್ನು ಅವರು ಬಳಸ್ಕೊಂಡು ಛಂದಸ್ ಸಂಪುಟ ಅಂತ ತಂದರು ಕನ್ನಡ ಛಂದಸ್ ಸಂಪುಟ ಅದರಲ್ಲಿ ಅವರು ಫೋನ್ ಮಾಡಿದ್ರು ನಿಮ್ಮ ಹೆಸರು ಹಾಕಬೇಕು ಅಂತಿದ್ದೀನಿ ನನಗೆ ಯಾವಾಗಲೂ ನಮ್ಮ ತಾತ ಹೇಳೋರು ನೋಡಯ್ಯ ಕಾರಂತರನ್ನು ಆದರ್ಶವಾಗಿಟ್ಕೋ ಏನು ತಾತ ನನ್ನದಲ್ಲದ್ದು ನನಗೆ ಬೇಡ ಸೊ ಅವ್ರೇನು ಮಾಡಿದ್ರು ಅವ್ರಿಗೆ ನಾನು ಹೇಳಿದೆ ಸರ್ ನಾನು ಬೆಂಗಳೂರು ಯೂನಿವರ್ಸಿಟಿಗೆ ಕೊಟ್ಬಿಟ್ಟಿದ್ದೀನಿ ಈಗದು ಬೆಂಗಳೂರು ಯೂನಿವರ್ಸಿಟಿಯ ಸ್ವತ್ತು ಆದ್ದರಿಂದ ದಯವಿಟ್ಟು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ಹೆಸರನ್ನು ಹಾಕಿ ಅಂತ ಹೇಳಿ ಹೇಳಿದೆ ಅದನ್ನು ಅವರು ಪಾಲಿಸಿದ್ದಾರೆ ಹೀಗಾಗಿ ಕನ್ನಡ ಸಾಹಿತ್ಯದ ಬಗ್ಗೆ ಮತ್ತು ಪ್ರಾಚೀನ ಲೇಖನ ಸಾಮಗ್ರಿಗಳನ್ನು ಕುರಿತು ನನಗೆ ಆಸಕ್ತಿ ಹುಟ್ಟಿತು ನನ್ನ ಒಂದು ಸಣ್ಣ ಕುತೂಹಲ ಏನಂದರೆ ಮನೆ ಮಾತು ತಮಿಳು ಅಂದರೆ ಆ ಗುಂಬಳಾಪುರ ತಮಿಳುನಾಡಿನಲ್ಲಿ ಇರುವ ಗುಮಳಾಪುರ ಅದು ಆ ಕಾರಣಕ್ಕಾಗಿ ಮನೆ ಮಾತು ತಮಿಳು ಆಗಿತ್ತು ಕನ್ನಡ ಪುಸ್ತಕಗಳು ಹೇಗೆ ಬಂದವು ಅಲ್ಲಿಗೆ ಇದು ಬಹುಶಃ ತೀರಾ ಖಾಸಗಿಯ ವಿಷಯ ಆಗಬಹುದು ಶ್ರೋತೃಗಳು ದಯವಿಟ್ಟು ಕ್ಷಮಿಸಬೇಕು ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅನುಕೂಲಕ್ಕೋಸ್ಕರ ನಾನು ಈ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೆ ನಾವು ಸ್ಮಾರ್ಥ ಬ್ರಾಹ್ಮಣರ ಪಂಗಡದಲ್ಲಿ ಅಯ್ಯರ್ಗಳಲ್ಲಿ ಒಂದಾದ ಬೃಹಚ್ಚರಣ ಎನ್ನುವ ಸಮುದಾಯಕ್ಕೆ ಸೇರಿದವರು ಅಯ್ಯರ್ ಬ್ರಾಹ್ಮಣರೊಳಗೆ ಇಪ್ಪತ್ತೆಂಟು ಉಪವಿಭಾಗಗಳಿವೆ ಆ ಇಪ್ಪತ್ತೆಂಟು ಉಪವಿಭಾಗಗಳಲ್ಲಿ ಬೃಹಚ್ಚರಣರು ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಬೃಹತ್ ಪಂಗಡ ಬೃಹತ್ ಪಂಗಡ 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 ಬೃಹತ್ ಚರಣ ಎಂದರೆ ದೊಡ್ಡ ಪಾದ ಎಂದಲ್ಲ ಎ ಬಿಗ್ ಸೆಕ್ಷನ್ ಎ ಬಿಗ್ ಸೆಕ್ಷನ್ ಅಯ್ಯರ್ ಅನ್ನೋದು ಅಯ್ಯ ಕನ್ನಡದ ಗೌರವ ಸೂಚಕ ಪದಕ್ಕೆ ಇನ್ನೊಂದು ಗೌರವ ಸೂಚಕ ಪದ ಹಾಕಿ ಅಯ್ಯರ್ ಅನ್ನೋದು ಆಗಿರತಕ್ಕಂಥದ್ದಷ್ಟೆ ಈ ಬೃಹತ್ ಚರಣರು ಸುಮಾರು ಹದಿನಾರನೆಯ ಶತಮಾನದಲ್ಲಿ ತಮಿಳುನಾಡಿನಲ್ಲಿ ಉಂಟಾದ ಬರದ ಕಾರಣದಿಂದಲೋ ಕಲಹಗಳ ಕಾರಣದಿಂದಲೋ ಮೈಸೂರರಸರು ಸಾಹಿತ್ಯ ಸಂಗೀತ ಮುಂತಾದ ಕಲೆಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದದ್ದರಿಂದ ಮತ್ತು ಆಗಿನ ಕಾಲದಲ್ಲಿ ಬೆಂಗಳೂರು ಮತ್ತು ಮೈಸೂರು ರಾಜಧಾನಿಗಳಾಗಿ ಬದಲಾಗ್ತಾ ಇದ್ದದ್ರಿಂದ ನಮ್ಮ ಬೃಹತ್ ಶರಣರೆಲ್ಲರೂ ಬೆಂಗಳೂರು ನಗರ ಮೈಸೂರು ನಗರ ಮತ್ತು ಬೆಂಗಳೂರು ನಗರದ ಸುತ್ತಮುತ್ತ ಕೋಲಾರ ಪಟ್ಟಣದ ಸುತ್ತಮುತ್ತ ಶಾನುಭೋಗರಾಗಿ ನೆಲೆ ನಿಂತಿದ್ದಾರೆ ನಮಗೆ ಆಶ್ರಯವನ್ನು ಕೊಟ್ಟಂಥವರು ಮೈಸೂರು ಅರಸು ಮನೆತನ ಹೀಗಾಗಿ ಸಹಜವಾಗಿ ಸಂಗೀತ ಸಾಹಿತ್ಯ ನಾಟ್ಯಗಳಲ್ಲಿ ತುಂಬ ಆಸಕ್ತಿಯನ್ನು ಉಳ್ಳ ನಮ್ಮ ಜನಾಂಗ ಬಹಳ ಸಹಜವಾಗಿಯೇ ಮೈಸೂರು ರಾಜ್ಯವನ್ನು ಆಯ್ಕೆ ಮಾಡಿಕೊಂಡ ಹಾಗೆ ಕಾಣುತ್ತೆ ಒಂದು ದೊಡ್ಡ ಬದಲಾವಣೆ ಎಂದರೆ ನಾನು ಒಂದು ಲೇಖನದಲ್ಲಿ ಬರೆದಿದ್ದೀನಿ ಇದು ಭಾಷಾವಿಜ್ಞಾನಿಗಳ ದೃಷ್ಟಿಯಿಂದ ಆಶ್ಚರ್ಯಕರವಾದ ಒಂದು ಸಂಗತಿ ಕರ್ನಾಟಕ ಕರ್ನಾಟಕದ ಸುತ್ತಮುತ್ತ ಮತ್ತು ಗಡಿ ಪ್ರದೇಶಗಳಲ್ಲಿ ನೆಲೆಸಿದ ಈ ಬೃಹತ್ ಎಲ್ಲರೂ ಕನ್ನಡ ಭಾಷೆಯನ್ನು ಮಾತೃಭಾಷೆಯಾಗಿ ಪರಿವರ್ತಿಸಿಕೊಂಡಿದ್ದಾರೆ ಇದು ಭಾಷಾವಿಜ್ಞಾನಿಗಳಿಗೆ ಒಂದು ಸವಾಲು ನಾನು ಇದನ್ನು ವಿದ್ವಾಂಸರಾದ ಚಿದಾನಂದ ಮೂರ್ತಿ ಬಸವರಾಜು ಮತ್ತು ಈಗ ನಮ್ಮ ಜೊತೆ ಹಿರಿಯ ವಿದ್ವಾಂಸರಾಗಿರುವ ಹಿರಿಯ ಸಮಕಾಲೀನರಾಗಿರುವ ಟಿ ವಿ ವೆಂಕಟಾಚಲಶಾಸ್ತ್ರಿ ಹಂಪನಾಗರಾಜಯ್ಯ ಆರಾಮಿತ್ರ ಮುಂತಾದವರು ಸಹ ಅಚ್ಚರಿಪಟ್ಟಿತ್ತು ಹೀಗಾಗಿ ನಾವು ತಮಿಳುನಾಡಿನಲ್ಲಿ ಇದ್ದರೂ ಬಹುಶಃ ಅನ್ನದ ಋಣ ಎನ್ನುವ ಒಂದು ಮೌಲ್ಯ ಇರಬೇಕು ಮೈಸೂರು ಮನೆತನದ ಪ್ರಭಾವಕ್ಕೆ ಬರದೇ ಇದ್ದಿದ್ದರೆ ಬಹುಶಃ ನಾವು ಕನ್ನಡ ಮನೆ ಮಾತಾಗಿ ಸ್ವೀಕರಿಸ್ತಾ ಇರಲಿಲ್ಲ ಅನ್ನೋದು ಈಗಲೂ ನನ್ನ ನಂಬಿಕೆ ಹೀಗಾಗಿ ಮಾತೃಭಾಷೆಯನ್ನೇ ಮದಲಿಸಿ ಬದಲಿಸಿಕೊಂಡಿರುವ ಒಂದು ಎರಡು ಎರಡು ಸಾವಿರ ಜನ ಇರುವ ಒಂದು ಸಮುದಾಯ ನನ್ನದು ಇಲ್ಲಿ ನಾನು ಬ್ರಾಹ್ಮಣ್ಯದ ಬಗ್ಗೆ ಆಗಲಿ ಜಾತಿಯ ಬಗ್ಗೆ ಆಗಲಿ ಹೇಳ್ತಾ ಇಲ್ಲ ಸಾಮಾಜಿಕ ಬೆಳವಣಿಗೆ ಮತ್ತು ಐತಿಹಾಸಿಕ ಚಲನಶೀಲತೆಯು ಇದಕ್ಕೆ ಕಾರಣ ಆಗಿದೆ ಎಂದು ನನ್ನ ನಂಬಿಕೆ ನೀವು ಗಣಿತದಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ ತೊಗೊಂಡವರು ಸಾಹಿತ್ಯದ ಕಡೆಗೆ ಬಂದದ್ದು ಏನಕ್ಕೆ ಅದು ಗಣಿತದ ಮೇಲಿನ ಪ್ರೀತಿ ಬಗ್ಗೆನೂ ಹೇಳಿ ಮೊದಲನೆಯದಾಗಿ ಕನ್ನಡ ಮನೆ ಮಾತಾಗೋಗ್ಬಿಟ್ಟಿತ್ತು ಆಮೇಲೆ ನಮ್ಮ ಹಳ್ಳಿಯಲ್ಲಿ ಇದ್ದದ್ದು ಕನ್ನಡಿಗರೇ ನಮ್ಮ ಹಳ್ಳಿಯಲ್ಲೇನು ನನಗೆ ಗೊತ್ತಿರೋ ಹಾಗೆ ನನ್ನ ಬಾಲ್ಯದ ಕಾಲಘಟ್ಟದಲ್ಲಿ ಹೊಸೂರು ಡೆಂಕಣಿ ಕೋಟೆ ಕೊಯಮುತ್ತೂರು ಉದಕಮಂಡಲ ಈ ಪ್ರಾಂತಗಳಲ್ಲೆಲ್ಲ ಶೇಕಡ ಐವತ್ತೈದು ಅರವತ್ತರಷ್ಟು ಕನ್ನಡ ಮಾತನಾಡುವ ಜನ ಇದ್ದರು ನಂತರದ ಕಾಲಗಳಲ್ಲಿ ಬಹುಶಃ ಭಾಷಾವಾರು ಪ್ರಾಂತಗಳಾದಾಗ ತಮ್ಮ ತಮ್ಮ ರಾಜ್ಯದ ಭಾಷೆಯ ಒಂದು ಅಸ್ಮಿತೆಯ ಬಗ್ಗೆ ಹೆಚ್ಚು ಜಾಗರೂಕರಾಗಿ ಆಯಾಯ ಭಾಷೆಯವರು ತಮ್ಮ ಪ್ರದೇಶದ ಗಡಿನಾಡುಗಳಲ್ಲಿ ತಮ್ಮ ಭಾಷೆಯನ್ನು ಬೆಳೆಸೋದಕ್ಕೋಸ್ಕರ ಮಾಡಿದಂತಹ ಕಾರ್ಯಕ್ರಮಗಳಿಂದ ಅನ್ಯ ಭಾಷಿಕರ ಪ್ರಭಾವ ಕ್ರಮೇಣ ಕ್ಷೀಣಿಸ್ತಾ ಬಂತು ಹೊಸೂರು ದೊಡ್ಡ ಉದಾಹರಣೆ ಇವತ್ತು ನೀವು ಹೊಸೂರ್ಗೋದ್ರೆ ಶೇಕಡ ಇಪ್ಪತ್ತರಷ್ಟು ಕನ್ನಡ ಇರ್ಬೋದು ಒಂದು ಅರವತ್ತರವತ್ತೈದು ಪರ್ಸೆಂಟ್ ತಮಿಳಿದೆ ಇನ್ನೊಂದು ಹತ್ತು ಹದಿನೈದು ಪರ್ಸೆಂಟು ತೆಲುಗು ಇದೆಲ್ಲ ನಾನು ಒಂದು ರೀತಿ ಸಮೀಕ್ಷಣೆಯನ್ನು ನಡೆಸಿ ಕಂಡುಕೊಂಡಿರ್ತಕ್ಕಂಥ ಅಂಶಗಳು ಸೊ ಇದರಿಂದಾಗಿ ಕನ್ನಡ ಭಾಷೆಯ ಬಗ್ಗೆ ಒಂದು ಆಸಕ್ತಿ ಆಮೇಲೆ ನಮ್ಮ ಸಮುದಾಯದೊಳಗೆ ಬಹಳ ಜನ ದೊಡ್ಡ ಇದ್ದರು ಅದು ವೈಯಕ್ತಿಕ ಆಗುತ್ತೆ ನಾನು ಹೆಸರು ತಗೊಳ್ಳೋದಕ್ಕೆ ಹೇಳ್ತೀನಿ ಅಂತಾಗುತ್ತೆ ದಯವಿಟ್ಟು ಅದನ್ನು ಕೇಳಬೇಡಿ ತುಂಬ ದೊಡ್ಡ ಮಟ್ಟದ ಸಾಹಿತಿಗಳು ಶಿವರಾಮಕಾರಂತರ ಮಟ್ಟದ ಸಾಹಿತಿಗಳು ನಮ್ಮಲ್ಲಿ ಇದ್ದರು ಒಬ್ಬ ನಾಟಕಕಾರರ ಹೆಸರನ್ನು ಹೇಳ್ಬಿಡ್ತೀನಿ ಯಾಕೆಂದರೆ ಅವರು ಎರಡು ಮೂರು ತಲೆಮಾರಿಗಿಂತ ಹಿಂದಿನವರು ಸಂಸ ಸಂಸರು ನಮ್ಮ ಜನಾಂಗಕ್ಕೆ ಸೇರಿದ್ದರು ಅವರು ಮೈಸೂರು ಮನೆತನದ ಬಗ್ಗೆ ಅವರು ಇಟ್ಕೊಂಡಿದ್ದಂತಹ ಅತಿಯಾದ ವಿಶ್ವಾಸ ನಿಮಗೆಲ್ಲ ಗೊತ್ತಿರಬಹುದು ಇದು ಒಂದು ಕನ್ನಡದ ಬಗ್ಗೆ ಆಸಕ್ತಿ ಇರೋಕ್ಕೆ ಕಾರಣ ಎರಡನೇದಾಗಿ ನಮ್ಮ ತಂದೆ ಒಬ್ಬ ದೊಡ್ಡ ಮ್ಯಾಥಮೆಟಿಷಿಯನ್ ನಮ್ಮ ತಂದೆ ಒಬ್ಬ ದೊಡ್ಡ ಮ್ಯಾಥಮೆಟಿಷಿಯನ್ ನಾನು ಮಾತ್ರ ಅಲ್ಲ ನಮ್ಮ ಜನಾಂಗದಲ್ಲಿ ಅನೇಕ ಜನ ನೂರಕ್ಕೆ ನೂರು ತೆಗೆದವರಿದ್ದಾರೆ ಮ್ಯಾಥ್ಮೆಟಿಕ್ಸಲ್ಲೇ ತುಂಬ ಪ್ರಸಿದ್ಧರಾದವರು ಇದ್ದಾರೆ ನಮ್ಮ ವಿದ್ಯಾಗುರುಗಳಾದ ನಮಗೆ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಬೆಳೆಸಿದ ಪ್ರೊಫೆಸರ್ ಕೀರಂ ನಾಗರಾಜ್ ಅವರ ಜೊತೆ ಒಳಗೆ ಯಾವಾಗಲೂ ಒಬ್ಬರಿರೋರು ನನ್ನ ಸೋದರ ಸಂಬಂಧಿ ವೆಂಕಟನಾರಾಯಣ ಅಂತ ಅವರು ಇವಾಗ ವಾಸ್ ಮ್ಯಾಥಮೆಟಿಷಿಯನ್ ಅವರು ಕನ್ನಡ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಕೀರಮ್ರ ಹಾಗೆಯೇ ಅವರೂ ಸಹ ಕೀರಂ ಹಾದಿಯನ್ನು ತುಳಿದು ನಮ್ಮ ಜೊತೆಗೆ ಇಲ್ಲದವರಾಗಿದ್ದಾರೆ ನಮ್ಮ ಪುಸ್ತಕ ಸಂಗ್ರಹದಲ್ಲಿ ಕೇವಲ ಸಾಹಿತ್ಯದ ಪುಸ್ತಕಗಳು ಮಾತ್ರ ಇರಲಿಲ್ಲ ಗಣಿತಾರ್ಣವ ಎನ್ನುವ ಒಂದು ಪುಸ್ತಕ ಸಿಕ್ತು ಅದರಲ್ಲಿದೆ ಅಬ್ಬೆ ನನಗೊಂದು ಪುಸ್ತಕ ಸಿಕ್ತು ನಮ್ಮ ತಾತನವರ ಸಂಗ್ರಹದಲ್ಲಿ ಹರಿದು ಹೋಗಿತ್ತು ಫುಲ್ಲು ಇದು ನಾನು ಬೈಂಡ್ ಮಾಡಿಸಿರೋದು ನೋಡಿ ಇದನ್ನು ಎಷ್ಟು ಅದು ಹರಿದು ಇರೋ ಹಾಗೆ ನೋಡ್ಕೊಂಡಿದ್ದೀನಿ ಈ ಪುಸ್ತಕದ ಹೆಸರು ಗಣಿತಾರ್ಣವ ಕರ್ನಾಟಕ ದೇಶೀಯರಿಗೆ ಅತ್ಯಂತ ಉಪಯುಕ್ತವಾದಂಥ ಗಣಿತಾರ್ಣವವೆಂಬ ಈ ಗಣಿತಶಾಸ್ತ್ರ ಪುಸ್ತಕವು ಮೈಸೂರು ಸೀಮೆಯ ವಿದ್ಯಾಭ್ಯಾಸದ ಡೈರೆಕ್ಟರ್ ಹಜರತ್ ಬಿ ಎಲ್ ರೈಸ್ ಸಾಹೇಬ್ರವರಿಂದ ಅತ್ಯಂತ ಪ್ರೌಢ ಗಣಿತವೆಂಬ ಬಿರುದನ್ನು ಹೊಂದಿದಂಥದ್ದಾಗಿಯೂ ಈಗ ಮಳವಳ್ಳಿಯಲ್ಲಿರುವ ತಾಲ್ಲೂಕ್ ಗೌರ್ಮೆಂಟ್ ಸ್ಕೂಲ್ ಹೆಡ್ ಮಾಸ್ಟರ್ ಲಕ್ಷ್ಮೀಪತಯ್ಯನವರಿಂದ ವಿರಚಿಸಲ್ಪಟ್ಟಿದ್ದಾಗಿಯೂ ಇರುತ್ತದೆ ಅಂತ ಹೇಳಿ ಇದ್ರ ಮೇಲೆ ಒಕ್ಕಣೆ ಇದೆ ಬೆಂಗಳೂರು ಲಷ್ಕರಿನಲ್ಲಿರುವ ಕ್ಯಾಕ್ಸ್ಟನ್ ಪ್ರೆಸ್ಸಿನಲ್ಲಿ ಛಾಪಿಸಲ್ಪಟ್ಟಿತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟು ದಂಡು ಗಂಡು ಸೊ ಈ ಪುಸ್ತಕ ನಾನು ಹೈಸ್ಕೂಲ್ ಅಷ್ಟೊತ್ತಿಗೆ ಈ ಪುಸ್ತಕಗಳೆಲ್ಲ ನನಗೆ ಸಿಕ್ಬಿಡೋದು ಕನ್ನಡದಲ್ಲಿ ಆಸಕ್ತಿ ಇತ್ತು ನ್ಯಾಷನಲ್ ಹೈಸ್ಕೂಲ್ಗೆ ಸೇರಿದಾಗ ಆಮೇಲೆ ನಮಗೆ ಆವಾಗ ಕುವೆಂಪು ಅಂದರೆ ಎಲ್ಲೇ ಹೋಗಲಿ ಶಾಲೆಗಳಲ್ಲಿ ಕುವೆಂಪು ಫೋಟೋ ನೋಡಿದ್ರೆ ತುಂಬ ಸುಂದರ ಮೂರ್ತಿಯಾಗಿ

ಅವರು ಮೊದಲನೇ ದಿನ ಎಲ್ಲರ ಹೆಸರನ್ನು ಕೇಳಿ ಪರಿಚಯ ಮಾಡಿಕೊಂಡು ಅವರು ವಿಷಯ ಹೇಳ್ತಾ ನಾನು ಕುವೆಂಪು ಅವರ ಕ್ಲಾಸ್ಮೇಟ್ ಅಂತ ಹೇಳಿದ್ರು ಇದು ಅರವತ್ತೆರಡನೇ ಸೀಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಾನು ಕುವೆಂಪು ನಾವೆಲ್ಲ ನೋಡ್ರೋ ನೀನು ಜೈರಾಮ ಕ್ಲಾಸ್ಮೇಟ್ ಆಗಿದ್ದಾಗೆ ಕೂತ್ಕೊಂಡಾಗೆ ನಾನು ಪುಟ್ಟಪ್ಪ ಜೊತೆಯಲ್ಲಿ ಅವ್ರಿಗೆಲ್ಲ ಕುವೆಂಪು ಅಂತ ಬರೋಲ್ಲ ಪುಟ್ಟಪ್ಪ ಅಂತ ಬಂದ್ಬಿಡೋದು ಪುಟ್ಟಪ್ಪ ಜೊತೆಯಲ್ಲಿ ಕುತ್ಕೋತಾ ಇದ್ವಿ ಹೀಗಾಗಿ ನಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಎ ಕೆ ಪಿ ಅವರನ್ನು ಕುರಿತು ಗೌರವ ಅವರು ಆವತ್ತಿನ ನ್ಯಾಷನಲ್ ಹೈಸ್ಕೂಲಲ್ಲಿ ಎಲ್ಲ ಅಧ್ಯಾಪಕರು ಕಚ್ಚೆ ಪಂಚೆ ಟೋಪಿ ಒಂದು ಮೇಲ್ವಸ್ತ್ರ ಜುಟ್ಟು ಬಿಟ್ಟಿರ್ತಿದ್ರು ಎಲ್ಲ ಗಣಿತದ ಅಧ್ಯಾಪಕರು ಸಹ ಇವರು ಕುವೆಂಪು ಅವರ ಶಿಷ್ಯರಾದದರಿಂದ ಕುವೆಂಪು ಇಂಟರ್ಮೀಡಿಯೇಟಲ್ಲಿದ್ದಾಗ ಅವರ ಸತ್ಯವಾನ್ ಸಾವಿತ್ರಿ ನಾಟಕ ಪ್ರಕಟಾಯಿತು ಅಂತಲ್ಲೂ ಅದೇ ವರ್ಷ ಅವರಿಗೆ ಗುರುಗಳಾಗಿದ್ದ ಟಿ ಎಸ್ ವೆಂಕಣ್ಣಯ್ಯ ಎ ಆರ್ ಕೃಷ್ಣಶಾಸ್ತ್ರಿ ಪಠ್ಯ ಮಂಡಳಿಯ ಮೂಲಕ ಬಿ ಎ ತರಗತಿಗಳಿಗೆ ಸತ್ಯವಾನ್ ಸಾವಿತ್ರಿ ನಾಟಕ ಪಠ್ಯ ಆಗಿತ್ತು ಅಂತಲ್ಲು ಹಿರಿಯ ತರಗತಿಯ ವಿದ್ಯಾರ್ಥಿಗಳ ಓದಬೇಕಾದ ನಾಟಕಕಾರ ಅವರು ಜೂನಿಯರ್ ತರಗತಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಒಂದು ಪ್ರಸಂಗವನ್ನು ಇಲಿಯಟ್ ಒಂದು ಮಾತು ಹೇಳ್ತಾನೆ ಒನ್ ಹೂ ರೈಟ್ಸ್ ಈವನ್ ಆಫ್ಟರ್ ಟ್ವೆಂಟಿ ಫೈವ್ ಇದೆ ಪೊಯಟ್ ಅಂತ ಟ್ವೆಂಟಿ ಫೈವ್ ಇಯರ್ಸ್ ಮೊದಲು ಎಲ್ಲರೂ ಬರೀತೀವಿ ಎಲ್ಲರೂ ಕವಿಗಳಾಗಲ್ಲ ಅದು ಅದರ ಅರ್ಥ ಸೊ ನನಗೇನಾಗೋದು ನಮ್ಮ ಮನೇಲಿ ಇಂಗ್ಲೀಷ್ ಪೇಪರ್ ತರಿಸ್ತಿದ್ರು ಆ ಕಾಲಕ್ಕೆ ಈ ಹಿಂದೂ ಅಂತ ಕೊಯಮುತ್ತೂರಿಂದ ಬರೋದು ಮಧ್ಯಾಹ್ನ ಎರಡು ಗಂಟೆಗೆ ಇಂಗ್ಲೀಷ್ ಪೇಪರ್ ಓದೋ ಅಭ್ಯಾಸ ಇತ್ತು ಕನ್ನಡ ಪತ್ರಿಕೆ ಪ್ರಜಾವಾಣಿ ಒಂದೇ ಇದ್ದದ್ದು ಅದು ಬರ್ತಿತ್ತು ಅದಲ್ಲದೆ ಸೋವಿಯಟ್ ರಷ್ಯಾ ಎನ್ನುವ ಒಂದು ಮ್ಯಾಗ್ಝೈನ್ ಬರೋದು ಮತ್ತು ಈ ಕ್ರಿಶ್ಚಿಯನ್ನರು ಮತಪ್ರಚಾರಕ್ಕಾಗಿ ಬರೆದು ಬಂದು ಹಂಚ್ತಾ ಇದ್ದಂಥ ಪುಸ್ತಕಗಳು ನಮ್ಮ ತಾತ ಯಾವುದನ್ನು ಬಿಡ್ತಾ ಇರಲಿಲ್ಲ ಪುಸ್ತಕಗಳನ್ನು ತೆಗೆದು ಇಡೋರು ಓದಿ ನಿಮಗಿಷ್ಟ ನಿಮ್ಮಿಷ್ಟ ಅದು ತುಂಬ ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನಂಬಿಕೆ ಜಾಸ್ತಿ ಇವೆ ಸೊ ಮತ್ತ ಏನು ಹೇಳಿದ ವಾರ್ತೆಗಳು ಕೌಂಡಿಣ್ಯ ಅನ್ನೋನು ಆ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿ ಪ್ರವಾಸಿಕನ ಯಾತ್ರೆಗಳು ಅಂತೊಂದು ಪುಸ್ತಕ ಬರೆದಿದ್ದಾನೆ ಅದು ನನ್ನ ಹತ್ರ ಇದೆ ನಾನು ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಸಾವಿರದ ಎಂಟುನೂರ ಐವತ್ತು ಮತ್ತು ಸಾವಿರದ ಎಂಟುನೂರ ಮೂವತ್ತರಲ್ಲಿ ಗಣಿತ ಬೋಧನೆ ಅಂತ ಬಿ ಎಲ್ ಅಲ್ಲ ಇನ್ನೊಬ್ಬರು ರೈಸ್ ಇದ್ದಾರೆ ಅವರು ಅಲ್ಲ ಮತ್ತೊಬ್ಬ ರೈಸ್ ಗಣಿತ ಬೋಧನೆ ಅಂತ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಬರೆದಿದ್ದಾನೆ ಅದರೊಳಗೆ ಸಂಖ್ಯೆಗಳನ್ನು ಕನ್ನಡ ಸಂಖ್ಯೆ ಬಳಸಿದ್ದಾನೆ ಸಂಖ್ಯೆಗಳನ್ನು ಸಹ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಕನ್ನಡದಲ್ಲಿ ಬಳಸ್ತಿದ್ದಾನೆ ಸೊ ಹೀಗಾಗಿ ಓಲೆಗರಿಗಳು ನಾನು ಗ್ರಾಮಾಯಣವನ್ನು ಓದಿದ್ದೇನೆ ಹಿಂದೆ ಗ್ರಾಮಾಯಣ ಅದು ಓದ್ತಾ ಇದ್ದರೆ ನಮ್ಮೂರ ಥರನೇ ಶಾನ್ಭೋಗ ಶೇಷಪ್ಪ ಅಂತ ಬರೋದು ಬರ್ತಾನಲ್ಲಿ ನಮ್ಮ ತಂದೆ ಹೆಸರು ಶೇಷಗಿರಿ ಶೇಷಪ್ಪ ಮನಸ್ಸು ಕಿರಿಕಿರಿ ಆಗೋದು ನಮ್ಮ ತಂದೆ ಈ ಥರ ಇರೋ ಅಲ್ಲ ಇಲ್ಲಿ ಶಾನ್ಭೋಗ ಬಹಳ ಗಟ್ಟಿಗ ಅಂತ ಆದರೆ ಅದು ಕತೆ ಅಂತ ಅಂದ್ಕೊಂಡು ಓದ್ತಿದ್ವಿ ಅದ್ಭುತವಾದ ನನ್ನ ಮೇಲೆ ಪ್ರಭಾವವನ್ನು ಬೀರಿರುವ ಪುಸ್ತಕಗಳಲ್ಲೆಲ್ಲ ಅತ್ಯಂತ ದೊಡ್ಡ ಪುಸ್ತಕ ಅಂದರೆ ಕಾದಂಬರಿಗಳಲ್ಲಿ ಗ್ರಾಮಾಯಣ ಅದು ಈಗಲೂ ಕೆಲವು ಸಲ ಓದ್ತಾ ಇರ್ತೀನಿ ಇಪ್ಪತ್ತೈದನೇ ಸಲನು ಇಪ್ಪತ್ತಾರನೇ ಸಲ ಅಷ್ಟು ಗಾಢವಾದ ಗ್ರಾಮೀಣ ಮೂರ್ನಾಲ್ಕು ತಲೆಮಾರಿನ ಅನುಭವಗಳನ್ನು ಅದು ತಂದುಕೊಡುತ್ತೆ ಇದರ ಜೊತೆಗೆ ನ್ಯಾಷನಲ್ ಹೈಸ್ಕೂಲಲ್ಲಿ ಎ ಕೆ ಪುಟ್ಟರಾಮು ಆದಮೇಲೆ ಮೇಲೆ ನ್ಯಾಷನಲ್ ಕಾಲೇಜಿಗೆ ಬಂದಾಗ ಪಿ ಯು ಸಿಗೆ ರಾ ಗಿರಿಜಾ ಅಂತ ಒಬ್ಬ ಮೇಡಮ್ ಇದ್ದರು ಅವರು ಎಲ್ಲಿದ್ದಾರೋ ನನಗೆ ಸಿಕ್ಕಿಲ್ಲ ಈಗಲೂ ಹುಡುಕ್ತಾ ಇದ್ದೀನಿ ರಾಗಿಂದು ಸೈನ್ ಮಾಡೋರು ಅವರು ನಾನು ಕಂಡ ಮಳೆಗಾಲ ಅನ್ನೋ ಒಂದು ಪ್ರಬಂಧವನ್ನು ಬರ್ಕೊಂಡು ಬನ್ನಿ ಅಂತ ಮನೆ ಕೆಲಸ ಕೊಟ್ಟಿದ್ದರು ಅದನ್ನು ಬರ್ಕೊಂಡು ಬಂದಾಗ ನನಗೆ ಆರೂವರೆ ಮಾರ್ಕ್ಸು ಫಸ್ಟ್ ನಾನು ಯಾಕೆಂದರೆ ನಮ್ಮೂರಲ್ಲೇ ಭಾಳ ಮಳೆ ಬರೋದು ಎಲ್ಲ ಓಡಾಡ್ತಿದ್ವಿ ನೆನೆಯೋದು ನಮಗೆ ಅಭ್ಯಾಸ ಮಳೆಯಲ್ಲಿ ನೆನೆಯೋದು ಅಂದರೆ ನನಗಿಷ್ಟ ಒಂದಿನ ಮೊನ್ನೆ ಮಳೆ ಬಂದಾಗ ನಡ್ಕೊಂಡು ಫುಲ್ಲು ನೆನ್ಕೊಂಡು ಬಂದು ನನ್ನ ಹೆಂಡತಿ ಕೈಲಿ ಬೈಸ್ಕೊಂಡು ನನಗೇನು ನೆಗಡಿನೂ ಆಗಲ್ಲ ಏನೂ ಆಗೋಲ್ಲ ನನಗೆ ಭಾಳ ಇಷ್ಟ ಮಳೆಯಲ್ಲಿ ನೆನೆಯೋದು ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಹಳ್ಳಿಯ ವಾತಾವರಣ ಅದು ನನಗೆ ಗೊತ್ತಿದ್ದರಿಂದ ನನಗೆ ಗೊತ್ತಿರೋ ಭಾಷೆ ಒಳಗೆ ಬರೆದು ಬರೆದು ಬಿಟ್ಟಾಗ ಅವರು ಯಾವರು ಏನು ಕೇಳಿದ್ರು ನನಗೆ ಅವರು ಸ್ವಂತವಾಗಿ ವಿಚಾರಿಸಿದ್ರಿಂದ ಅವ್ರ ಪಾಠ ಇಷ್ಟ ಆಗೋದು ಅವರು ಡಿ ಎಲ್ ಎಲ್ ಬಗ್ಗೆ ಬಿ ಎಮ್ ಶ್ರೀಕಂಠೈನೋರ ಬಗ್ಗೆ ಕುವೆಂಪು ಬಗ್ಗೆ ಸಿ ಶ್ರೀಕಂಠಯನವ್ರ ಬಗ್ಗೆ ಎಲ್ಲ ಹೇಳೋರು ನಾನು ಬಾಯಿ ತಪ್ಪಿ ಏನು ಮಾಡ್ಬಿಟ್ಟೆ ಮೇಡಮ್ ಕಾಲೇಜ್ ಡೇಗೆ ಅವರಲ್ಲಿ ಯಾರನ್ನಾದರೂ ಕರೆಸಿ ಮೇಡಮ್ ನನಗೆ ಆಸಕ್ತಿ ಇತ್ತು ಕರೆಸೆ ಬಿಟ್ರು ಶ್ರೀಕಂಠಯ್ಯ ಗುಂಪು ಭಾಷಣಕ್ಕೆ ಬರೋರೇ ಅಲ್ಲ ತಮ್ಮ ಶಿಷ್ಯ ಎನ್ನುವ ಏಕೈಕ ಕಾರಣದಿಂದ ಮತ್ತು ಹೆಚ್ಚಿನ ಮೇಲೆ ಗೌರವದಿಂದ ಅವರು ಕಾಲೇಜಿಗೆ ಅದು ಬಂದಿದ್ದು ಬಂದು ಒಂದು ಗಂಟೆಗಳ ಕಾಲ ಇಡೀ ದೊಡ್ಡ ಸಭೆಗೆ ಕನ್ನಡ ಸಾಹಿತ್ಯದ ವೈಶಿಷ್ಟ್ಯತೆ ಅಂತ ಮಾತಾಡಿದ್ರು ನಾನು ಆಗ ಅಂದ್ಕೊಂಡೆ ನಾನು ಕನ್ನಡ ಆಗಬೇಕು ಹೀಗೆ ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿ ಗಣಿತಶಾಸ್ತ್ರದ ಬಗ್ಗೆ ಆಸಕ್ತಿ ಮತ್ತು ಕನ್ನಡ ಮೇಷ್ಟ್ರಾಗಬೇಕು ಎನ್ನುವ ಬಯಕೆ ನನ್ನಲ್ಲಿ ಮೂರ್ತು ನಾನು ಗಣಿತವನ್ನು ತೆಗೆದುಕೊಳ್ಳದೆ ಇದ್ದರೂ ಕೂಡ ನನ್ನ ಮಗ ನನ್ನ ತಂದೆಯ ವಾರಸುದಾರನಾಗಿ ಮ್ಯಾಥ್ಸ್ ಒಲಂಪಿಯ ಅಡ್ಡಿಗೆ ಚಿನ್ನದ ಪದಕವನ್ನು ಗಳಿಸಿ ನನಗೆ ಸಂತೋಷವನ್ನು ತಂದಿದ್ದಾನೆ ನೀವು ಎಮೆ ಮುಗಿದ ಮೇಲೆ ಮೇಸ್ಟ್ ಆದರೆ ಆಚಾರ ಪಾಠಶಾಲಿನಲ್ಲಿ ಆಮೇಲೆ ಬರೀಲೇ ಇಲ್ಲ ಏನಕ್ಕೆ ಇದು ನಾನು ಬಿ ಎ ಆನರ್ಸ್ ತರಗತಿಗೆ ಕನ್ನಡಕ್ಕೆ ಸೇರಿದಾಗ ನಮ್ಮ ಮನೆಯಿಂದ ನಾನು ಕೆಟ್ಟೋಗ್ಬಿಡ್ತೀನಿ ಅಂತ ಓಡಿಸ್ಬಿಟ್ರು ಮನೆಯಿಂದ ಲಿಟ್ರಲ್ ಮನೆ ಹೊರಗೆ ಹಾಕಿದರು ಹೊರಗೆ ಹಾಕಿದ್ರು ಆಗ ನನಗೆ ಬಹುಶಃ ಅರವತ್ತೇಳು ಅಂದರೆ ಹದಿನೆಂಟು ವರ್ಷ ಹದಿನೇಳು ಹದಿನೆಂಟರ ಹರಯ ನನಗೆ ತಪ್ಪಿದಾಗ ಆಯಿತು ಒಂದಿನ ಇದ್ದಕ್ಕಿದ್ದಾಗೆ ಅದೇ ನಾನು ಕನ್ನಡ ಆನರ್ಸಿಗೆ ಸೇರಿದ್ದೀನಿ ಅಂತ ಗೊತ್ತಾದ ತಕ್ಷಣ ಎರಡು ಮೂರು ದಿನಗಳಲ್ಲಿ ಈ ಕ್ರಿಯೆ ನಡೀತು ಒಂದು ಟ್ರಂಕಲ್ಲಿ ಮನೇಲಿ ಹೇಳಿರಲಿಲ್ಲ ಮನೆಯಲ್ಲಿ ಹಿಡಲಿಲ್ಲ ಅವ್ರಿಗೆ ಇರಲಿಲ್ಲ ಸೇರಿಸ್ಬಿಟ್ಟು ಸೇರ್ಕೊಂಬಿಟ್ಟಿದ್ದೆ ಮೂರು ರೂಪಾಯಿ ಫೀಸು ಹ್ಞೂ ಮೂರು ರೂಪಾಯಿ ಫೀಸು ಭಾಳ ಕಡಿಮೆ ಸೇರಿಬಿಟ್ಟಿದ್ದೆ ನಾನು ಯಾವಾಗಲೂ ಖರ್ಚು ಕಡಿಮೆ ನಂದು ಖರ್ಚು ತುಂಬ ಕಡಿಮೆ ನಂದು ಎಷ್ಟೋ ಅಷ್ಟರಲ್ಲೇ ಇರುತ್ತೆ ಯಾಕೆ ಬರೀಲಿಲ್ಲ ಅಂತ ಇಲ್ಲಿ ನಾನು ಪಿ ಯು ಸಿ ನಂತರ ಮನೆಯಿಂದ ಪರಿತ್ಯಕ್ತನಾಗಿ ನಾನೇ ದೈವಾನುಗ್ರಹ ಅನ್ನಬೇಕೋ ಅಥವಾ ನನ್ನ ಪುಣ್ಯ ಅನ್ನಬೇಕೋ ಶೇಷಶಾಸ್ತ್ರಿ ಎನ್ನುವ ಒಬ್ಬ ಕನ್ನಡ ಬಿ ಎ ಆನರ್ಸ್ಗೆ ಸೇರಿದ ವಿದ್ಯಾರ್ಥಿ ಸಹಪಾಠಿ ಅವ್ರ ಮನೆಯಲ್ಲಿ ಆಶ್ರಯ ಕೊಟ್ಟ ಆಮೇಲೆ ಈ ವಿಷಯ ತಿಳ್ಕೊಂಡಂತಹ ಲಕ್ಷ್ಮೀನಾರಾಯಣ ಭಟ್ರು ನನಗೆ ಕೆ ಎಂ ಕೃಷ್ಣರಾವ್ ಅಂತ ಒಬ್ಬ ದೊಡ್ಡ ಅಧ್ಯಾಪಕರಿದ್ದರು ಶೇಷಶಾಸ್ತ್ರಿಯ ಮನೆಯ ನಂತರ ಕಿರಮ್ ನಾಗರಾಜ ರೂಮಲ್ಲಿ ಮೂರು ತಿಂಗಳಿದ್ದೆ ನಾನು ಕಿರಂ ನಾಗರಾಜ್ ಶಂಕರಪುರದಲ್ಲಿ ಆರ್ ಎಸ್ ಎಸ್ ಆಫೀಸ್ ಹತ್ರನೇ ಅವ್ರದ್ದೊಂದು ರೂಮ್ ಇತ್ತು ಮಾಡಿ ಮೇಲೆ ಅಲ್ಲಿದ್ದೆ ಆಮೇಲೆ ಅಲ್ಲಿ ಜಿ ಆರ್ ಬಂದರು ಆಮೇಲೆ ಲಕ್ಷ್ಮೀನಾರಾಯಣ ಭಟ್ರು ಕೆ ಎಮ್ ಕೃಷ್ಣರಾವ್ ಹೇಳಿ ಮಾಧ್ವಯೋಗ ಸಂಘ ಹಾಸ್ಟೆಲಲ್ಲಿ ನನಗೆ ಉಚಿತವಾಗಿ ಸೀಟ್ ಕೊಡಿಸ ಹಾಸ್ಟ್ಲಲ್ಲಿ ಮೂರು ತಿಂಗಳ ಕಾಲ ನನಗೆ ನಮ್ಮ ತಾಯಿಯವರ ನೆನಪಿನಿಂದ ಬಹಳ ಕಷ್ಟ ಆಗ್ತಿತ್ತು ಏನು ಬಸವರಾಧ್ಯ ಎನ್ನುವ ಒಬ್ಬ ವಿದ್ವಾಂಸರು ಕೇಳಿದ್ದೀರಿ ನೀವು ನೀವೆಲ್ಲ ಕೇಳಿರ್ತೀರಿ ಕನ್ನಡದಲ್ಲಿ ಸದ್ದು ಗದ್ದಲವಿಲ್ಲದೆ ಮೌನವಾಗಿ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕೆಲಸಗಳನ್ನು ಮಾಡಿದವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಅವರು ಅಧ್ಯಕ್ಷರಾಗಿದ್ದಾಗಲೇ ಯಾರ ಮೂಲಕವೋ ನನ್ನ ಬಗ್ಗೆ ಗೊತ್ತಾಗಿ ಕೀರಂ ಮೂಲಕ ನನ್ನ ಬಗ್ಗೆ ಗೊತ್ತಾಗಿ ನಿಘಂಟು ಕಚೇರಿಯಲ್ಲಿ ಒಂದು ಪಾರ್ಟ್ ಟೈಮ್ ಕೆಲಸ ಕೊಟ್ಟರು ನೂರು ರೂಪಾಯಿ ಕೊಡೋರು ಅವಾಗ ನನಗೆ ದೊಡ್ಡ ಅಮೌಂಟು ಮೂರು ತಿಂಗಳು ಕೂಡ ನಮ್ಮ ತಾಯಿನ ನೋಡೋಕೆ ಹಳ್ಳಿಗೆ ಹೋದೆ ಅಲ್ಲೇನಾಗಿದೆ ಅವರು ಹೇಗೋ ನನ್ನ ವಿಚಾರಗಳನ್ನು ತಿಳ್ಕೊಂಡು ಸ್ವಲ್ಪ ಕಳವಳದಲ್ಲಿ ಇದ್ದು ನಮ್ಮ ತಂದೆ ತಂದೆನ ಎದುರಿಸುವಾಗ ನನಗೆ ಹೆದರಿಕೆ ಇತ್ತು ಆದರೆ ನೀನು ಬಹಳ ಗಟ್ಟಿನಪ್ಪ ಇದರಲ್ಲೇ ನೀನು ಮುಂದೆ ಬಾ ಅಂತ ಹೇಳಿದ್ರು ಅವರು ನನಗೆ ಅಧ್ಯಾಪಕರಾಗಿದ್ದದ್ರಿಂದ ಕೆಲವು ಸಲಹೆಗಳನ್ನು ಕೇಳಿದೆ ನಾನು ಮುಂದೆ ನಾನು ಅಧ್ಯಾಪಕನಾದರೆ ಅಥವಾ ಇಲ್ಲಿ ಓದೋವಾಗ ಓದೋದು ಬರೆಯೋದು ಎರಡೇ ಇಟ್ಕೊಂಡು ನಿನ್ನ ಸ್ವಂತಕ್ಕೆ ಅವರು ಹೇಳಿಕೊಟ್ಟಂತಹ ಮಾತು ಆದರೂ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅರವತ್ತೆಂಟರಲ್ಲಿ ಬಹುಶಃ ಸೆಕೆಂಡ್ ಬಿ ಎ ಆನರ್ಸಲ್ಲಿದ್ದಾಗ ಪ್ರಜಾವಾಣಿ ನಮ್ಮ ನೆಚ್ಚಿನ ಪತ್ರಿಕೆಯಾಗಿತ್ತು ಭಾನುವಾರದ ಪತ್ರಿಕೆಗಾಗಿ ಕಾಯ್ತಾ ಇದ್ವಿ ಸೆಂಟ್ರಲ್ ಕಾಲೇಜಲ್ಲಿ ಭಾನುವಾರದ ಪತ್ರಿಕೆಯನ್ನು ನಾವು ನೋಟಿಸ್ ಬೋರ್ಡಲ್ಲಿ ಹಾಕ್ಬಿಡ್ತಿದ್ವಿ ನಮಗೆ ವಿದ್ಯಾರ್ಥಿಗಳಿಗೆ ರಾಜರತ್ನಂ ಒಂದು ನೋಟಿಸ್ ಬೋರ್ಡ್ ಕೊಟ್ಟಿದ್ರು ಇಲ್ಲಿ ಉಪಯುಕ್ತವಾದ ಕೆಲಸಗಳನ್ನು ಮಾಡಿ ಅಲ್ಲಿ ಪ್ರತಿ ಭಾನುವಾರದ ಸಾಹಿತ್ಯ ಸಂಚಿಕೆ ಪ್ರಜಾವಾಣಿಯನ್ನು ನೀವು ನೋಡ್ಬೋದಿತ್ತು ಪ್ರಜಾವಾಣಿಯಲ್ಲಿ ಪದ್ಯ ಬಂದರೆ ಒಂದು ಪ್ರತಿಷ್ಠೆ ಆ ಕಾಲಕ್ಕೆ ಪ್ರಜಾವಾಣಿಯಲ್ಲಿ ಕತೆ ಬಂದರೆ ಒಂದು ಪ್ರತಿಷ್ಠೆ ನಾನು ಪ್ರಜಾವಾಣಿಗೆ ಒಂದು ಪದ್ಯ ಬರೆದು ಕಳಿಸಿದೆ ರಾತ್ರಿ ಒಂದು ಹೊತ್ತಲ್ಲಿ ಬರೆದು ಬಹಳ ಸಂಕೋಚದಿಂದ ಕಳಿಸಿದೆ ಪ್ರಕಟ ಆಗೋಯ್ತು ಮೂರು ತಿಂಗಳಿಗೆ ಸಾವು ಕರೆಯಿತು ಅನ್ನೋ ಪದ್ಯ ಪ್ರಕಟ ಆಯಿತು ಅದಕ್ಕೆ ಇಪ್ಪತ್ತೈದು ರೂಪಾಯಿ ಸಂಭಾವನೆ ಬಂತು ನಮಗೆ ಬಸ್ಸಲ್ಲಿ ನಮ್ಮೂರಿಗೆ ಏನು ತಾಣಿ ತೊಗೊಳ್ಳೋರು ನಮ್ಮ ತಂದೆಗೆ ತೊಗೊಂಡೋಗಿ ಕೊಟ್ಟರೆ ಹೊಗಳ್ತಾರೆ ಅಂತ ಓದೋವಾಗ ಓದಬೇಕು ಮೇಸ್ಟ್ರು ಕೆಲಸ ಮಾಡೋವಾಗ ಮೇಸ್ಟ್ರು ಕೆಲಸ ಮಾಡಬೇಕು ಒನ್ ಅಟ್ ಎ ಟೈಮ್ ಅಂತ ಅವ್ರು ನಿಜವಾಗ್ಲೂ ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ ಆದರೂ ಕೆಲವು ಅನುವಾದಗಳು ಕೆಲವು ಕಥೆಗಳನ್ನು ಬರೆದು ನಾನು ಇಟ್ಕೊಂಡಿದ್ದೆ ಮತ್ತು ನಿವೃತ್ತನಾದ ಮೇಲೆ ಆಕಸ್ಮಿಕವಾಗಿ ಅದು ನನ್ನ ವಯಸ್ಸು ಕಾರಣ ಅಂದ್ಕೊಂಡಿದ್ದೀನಿ ಕಿರಿಯ ಅಧ್ಯಾಪಕರು ನನ್ನ ಬಳಿ ಬರೋರು ಏನಾದರೂ ಕೇಳೋಕ್ಕೆ ಆಗ ನನ್ನ ಆಲೋಚನೆಗಳನ್ನು ಬರೆಯೋದಕ್ಕೆ ಶುರು ಪತ್ರಿಕೆಗಳನ್ನು ನೋಡಿದೆ ಹಳೆ ಪುಸ್ತಕಗಳ ಬಗ್ಗೆ ಎಲ್ಲೂ ಬರ್ತಾ ಇರಲಿಲ್ಲ ಹಿಂದೂ ಪತ್ರಿಕೆ ಬಿಟ್ಟು ಸೊ ಒಮ್ಮೆ ದಿವಾಕರ್ ನಮ್ಮ ಮನೆಗೆ ಬಂದಿದ್ದರು ಎಸ್ ದಿವಾಕರ್ ನಿಮ್ಮ ಬಂಧುಗಳಾಗಬೇಕು ಬಂಧುಗಳು ಎಸ್ ದಿವಾಕರ್ ಅವ್ರಿಗೆ ನಾನು ಕಿರಿಯ ಕಾಣಿಕೆ ಅಂತ ಒಂದು ಪುಸ್ತಕ ಇದೆ ಮೈಸೂರು ಯೂನಿವರ್ಸಿಟಿದು ಹೌದು ಕವಿತೆಗಳ ಸಂಕಲ್ಪ ಕವಿತೆಗಳು ವಿದ್ಯಾರ್ಥಿಗಳು ಬಿ ಎಂ ಸ್ತ್ರೀಗೆ ಅರ್ಪಣೆ ಮಾಡಿ ಅದಕ್ಕೆ ಮುನ್ನುಡಿ ಟಿ ಎಸ್ ವೆಂಕಣ್ಣನವರು ಬರೆದಿದ್ದಾರೆ ಅದರ ಬಗ್ಗೆ ಒಂದು ಎರಡು ಪುಟ ಬರೆದಿದ್ದೆ ಅದಲ್ಲಿತ್ತು ನಾನು ಕೊಡಲಿಲ್ಲ ದಿವಾಕರ್ ನೋಡಿ ಓದಿದ್ರು ಇದು ನಾನು ತೊಗೊಂಡೋಗ್ತೀನಿ ಅಂದರು ತೊಗೊಂಡೋಗಿ ಹಿಂದೆ ಪ್ರಜಾವಾಣಿಗೆ ಕೊಟ್ಬಿಟ್ಟಿದ್ದರು ಚಹಾ ಅವರಿಗೆ ಕೊಟ್ಟಿದ್ದಾರೆ ಮುಂದಿನ ವಾರ ಬಂದೇ ಬಿಡ್ತು ಹಳತು ಹೊನ್ನು ಅಂತ ಕಾಲಂಥರ ಥರ ನಾನು ಏನೂ ಮಾಡಲಿಲ್ಲ ನೆಕ್ಸ್ಟ್ ವೀಕ್ಗೆ ಈ ಗಣಿತಾರಣದ ಬಗ್ಗೆ ಬರದೆ ಹಾಕಿದ್ರು ಸೊ ಹೀಗೆ ನನ್ನಲ್ಲಿರುವ ನೀ ಎಲ್ಲ ಹೆಚ್ಚು ಕಡಿಮೆ ಹಳೆ ಪುಸ್ತಕಗಳ ಬಗ್ಗೆ ಪ್ರಜಾವಂಡಲಿ ಬರೆಯೋಕ್ಕೆ ಸಾಧ್ಯ ಆಯಿತು ಅದು ನಿವೃತ್ತನಾದ ನಂತರ ನಿವೃತ್ತಿಗೆ ಮೊದಲು ಎರಡು ಕೆಲಸ ನೀನು ಮಾಡಬಾರದು ಅಂತ ಹೇಳಿ ನಮ್ಮ ತಂದೆ ಹೇಳಿದರು ಅದು ನಿಜ ಅಂತಲೂ ನನಗೆ ಅನಿಸೋದು ಯಾಕೆಂದರೆ ಈ ಬಿ ಎ ಮತ್ತು ಪಿ ಯು ಸಿಗೆ ಇಟ್ಟಿರುವ ಪುಸ್ತಕಗಳ ವಾರಕ್ಕೆ ಹದಿನಾರು ಗಂಟೆಯ ಬೋಧನೆಗೆ ಅಪಾರವಾದ ಸಿದ್ಧತೆ ಬೇಕಾಗತ್ತೆ ನನ್ನ ಪ್ರಕಾರ ಒಂದು ಗಂಟೆಯ ಪಾಠಕ್ಕೆ ಕನಿಷ್ಠ ಪಕ್ಷ ಎರಡೂವರೆ ಗಂಟೆ ಬೇಕು ತಯಾರಿ ಎಷ್ಟೋ ಸಲ ರಾತ್ರಿ ಆಗೋಗ್ಬಿಡೋದು ನಾನು ಸಿದ್ಧತೆ ಕ್ಲಾಸ್ಗೆ ಕ್ಲಾಸ್ಕೊಬೇಡ ನಮ್ಮ ತಂದೆ ಕನ್ನಡ ನಾನು ಹೋದಾಗ ವಿರೋಧಿಸಿದ್ದು ಕನ್ನಡದ ವಿರೋಧದಿಂದಲ್ಲ ಅವರಿಗೆ ಬೇರೆ ಬೇರೆ ಕನ್ನಡ ಮೇಸ್ಟ್ರುಗಳು ಬ್ಯಾಡ್ ಎಕ್ಸಾಂಪಲ್ ನೋಡಿದರು ಅದಕ್ಕೆ ನಾನು ಜವಾಬ್ದಾರನಲ್ಲ ಅವರು ಅಧ್ಯಾಪನದ ಬಗ್ಗೆ ತುಂಬ ಪ್ರೀತಿ ಇದ್ದವರು ತರಗತಿಯ ಹೊರಗೆ ಪಾಠ ಮಾಡಿದ್ದಾರೆ ಒಳಗೆ ಪಾಠ ಮಾಡಿರೋದು ತುಂಬ ಕಡಿಮೆ ಮೇಸ್ಟರ್ ಆಗಿದ್ರಲ್ಲ ಎ ಪಿ ಎಸ್ನಲ್ಲಿ ಮೇಸ್ಟ್ರಾಗಿ ಕನ್ನಡ ಕಲಿಸಿದ್ರಲ್ಲ ಆವಾಗಿನ ಅನುಭವಗಳ ಬಗ್ಗೆ ಮಾತಾಡೋದು ಖಂಡಿತ ಮೊದಲು ನಾನು ಅಧ್ಯಾಪಕನಾದಾಗ ಎಪ್ಪತ್ತೆರಡರಿಂದ ಎಪ್ಪತ್ತೆಂಟರವರೆಗೆ ಎ ಪಿ ಎಸ್ ಸಂಜೆ ಕಾಲೇಜಿನಲ್ಲಿ ಎಂಟು ಪೀರಿಯಡು ಎ ಪಿ ಎಸ್ ಹಗಲು ಕಾಲೇಜಿನಲ್ಲಿ ಎಂಟು ಎಂಟು ವರ್ಷಗಳ ಕಾಲ ನಾನು ಸಂಜೆ ಮತ್ತು ಹಗಲು ಕೆಲಸ ಮಾಡೋ ಟೈಮ್ ಟೇಬಲ್ ಕೊಡ್ತಿದ್ದೆ ಆಮೇಲೆ ನಾನು ಸ್ವಲ್ಪ ಫ್ಲೆಕ್ಸಿಬಲ್ ಆದದ್ರಿಂದ ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ಪ್ರಿನ್ಸಿಪಾಲರು ನನ್ನ ಬಗ್ಗೆ ಒಂದು ಯಾವುದೇ ರೀತಿಯ ಯೋಚನೆ ಇಲ್ಲದೆ ನಮ್ಮದು ಮೂರು ಕಾಲೇಜುಗಳಿವೆ ಆಚಾರ್ಯ ಪಠಶಾಲ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಆಚಾರ್ಯ ಪಾಠಶಾಲ ಈವ್ನಿಂಗ್ ಕಾಲೇಜ್ ಆಚಾರ್ಯ ಪಾಠಶಾಲ ಕಾಮರ್ಸ್ ನನ್ನ ನೇಮಕ ಇದ್ದದ್ದು ಆಚಾರ್ಯ ಪಾಠಶಾಲ ಆರ್ಟ್ಸ್ ಮತ್ತು ಸೈನ್ಸ್ ಕಾಲೇಜಿನಲ್ಲಿ ಆದರೆ ಎಲ್ಲೇ ಕೊರತೆ ಬಂದರೂ ನಾನು ಗೊಣಗದೆ ಸಂತೋಷವಾಗಿ ಹೋಗ್ತಾ ಹೋಗ್ತಾಯಿದ್ದರಿಂದ ಎಲ್ಲ ಕಡೆ ಪಾಠ ಮಾಡುವ ಅವಕಾಶ ನನಗೆ ಸಿಕ್ತು ಈ ಎಪ್ಪತ್ತೆರಡರಿಂದ ಎಪ್ಪತ್ತೆಂಟರವರೆಗಿನ ಸಂಜೆ ಕಾಲೇಜು ನನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಟ್ಟು ಕಾರಣ ನಿಜವಾಗಿಯೂ ಕೆಲಸಕ್ಕೆ ಹೋಗ್ತಕ್ಕಂಥವರು ಸಂಜೆ ಕಾಲೇಜು ಬರೋರು ಈಗ ಡಾಕ್ಟರ್ ವಿಜಯಮ್ಮ ನನ್ನ ಸ್ಟೂಡೆಂಟು ಕನ್ನಡದ ಪ್ರಸಿದ್ಧ ಲೇಖಕಿ ವಿಜಯಮ್ಮ ಅವರು ನನ್ನ ಸ್ಟೂಡೆಂಟು ಖಾರ ಸಾರಂಗ ಅನ್ನುವರ ಲೇಖನಗಳನ್ನು ನಾನು ಓದ್ತಿದ್ದೆ ಆತ ನನ್ನ ಸ್ಟೂಡೆಂಟು ಆಕಸ್ಮಿಕದಲ್ಲಿ ತೀರ್ಕೊಂಬಿಟ್ರು ಮತ್ತು ಇಂಡಿಯಾ ದೇಶದಲ್ಲಿ ಸೂಪರ್ ಸ್ಟಾರ್ ಎನ್ನಿಸಿಕೊಂಡಿರ್ತಕ್ಕಂಥ ಶಿವಾಜಿರಾವ್ ಗಾಯಕ್ವಾಡ್ ಅರ್ಥಾತ್ ರಜನಿಕಾಂತ್ ಅವರು ನಮ್ಮ ಸಂಜೆ ಕಾಲೇಜಿನಲ್ಲಿ ಓದೋರು ಅವರು ತರಗತಿಗಳಿಗೆ ಶೇಕಡ ಎಂಬತ್ತು ಪರ್ಸೆಂಟ್ ಬರೋರು ನಾಟಕಗಳ ಕಡೆ ಅವರ ಆಸಕ್ತಿ ಜಾಸ್ತಿ ಇತ್ತು ಇದರ ಜೊತೆಗೆ ತಿರುಪತಿ ಸಂಸ್ಕೃತ ವಿಶ್ವವಿದ್ಯಾಲಯ ಎ ಗ್ರೇಡ್ ಪಡ್ಕೊಂಡಿರ್ತಕ್ಕಂಥ ನಿಜವಾಗಿಯೂ ಸಂಸ್ಕೃತವನ್ನು ಚೆನ್ನಾಗಿ ಕಲಿಸಿಕೊಡ್ತಾಯಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಅಲ್ಲಿ ಕುಲಪತಿಗಳಾಗಿದ್ದಂತಹ ಪ್ರಹ್ಲಾದಾಚಾರ್ಯವರು ನನಗೆ ವಿದ್ಯಾರ್ಥಿಗಳಾಗಿದ್ದಂತೆ ಒಂದಿನ ನನಗೆ ಬಂದು ಗೌರವ ಸಲ್ಲಿಸಿ ಹೋದರು ಇಂಥವರೆಲ್ಲ ದೊಡ್ಡವರು ಬರೋರು ನಮಗೆ ಗಾಬರಿ ಆಗ್ಬಿಡೋದು ಕೆಲವು ಕಡೆ ತಂದೆ ಮಗ ತಾಯಿ ಮಗಳು ಇಂಥವರೆಲ್ಲ ಬರೋರು ನನಗೆ ಬದುಕಿನ ಬಗ್ಗೆ ನಿಜವಾದ ದರ್ಶನ ಆರಂಭವಾಗಿದ್ದೆ ಎ ಪಿ ಎಸ್ ಸಂಜಯ್ ತುಂಬ ಬಡವರು ಅಡಿಗೆಯವರು ಪೊಲೀಸ್ ಕಾನ್ಸ್ಟೇಬಲ್ಗಳು ಐಸ್ ಕ್ಯಾಂಡಿ ತಳ್ಳವರು ಇಂಥವರೆಲ್ಲ ವಿದ್ಯಾರ್ಥಿಗಳಾಗಿ ಕೂತಿರ್ತಿದ್ರು ಸೊ ನನಗೆ ಒಂದು ಬರೀ ಮೈ ಅಥವಾ ವಯಸ್ಸಾಗೋದಲ್ಲ ಮಾತಾಡೋದು ಬಹಳ ಮುಖ್ಯ ನನ್ನ ಮಾತನ್ನು ಇವರು ಕೇಳಿಸ್ಕೋತಾರೆ ಆದ್ದರಿಂದ ಇವರಿಗೆ ರೀಚ್ ಆಗಬೇಕು ಅಂತ ಇನ್ನೂ ಹೆಚ್ಚು ಸಿದ್ಧತೆಗಳೊಂದಿಗೆ ನಾನು ಹೋಗ್ತಿದ್ದೆ ಆದರೆ ಒಂದು ಸಂದರ್ಭದಲ್ಲಿ ಮಾತ್ರ ನನ್ನ ಸತ್ವ ಪರೀಕ್ಷೆ ನಡೆಯುವ ಸಂದರ್ಭ ಆಗ ಕನ್ನಡದಲ್ಲಿ ವ್ಯಾವಹಾರಿಕ ಕನ್ನಡ ಅಂತ ಬಿ ಕಾಮ್ ತರಗತಿಗಳಿಗೆ ಇರೋದು ಎ ಸೆಕ್ಷನ್ ಬಿ ಕಾಮ್ ಅನ್ನೋ ಒಂದು ಬ್ಯಾಚಲ್ಲಿ ಇಡೀ ಬ್ಯಾಂಕಿನ ವಿದ್ಯಾರ್ಥಿಗಳಿದ್ರು ಅವರು ಯಾರೂ ನೋಡದೆ ಇರತಕ್ಕಂಥ ಇಂಗ್ಲೀಷ್ ಪುಸ್ತಕಗಳನ್ನು ನೋಡಿ ನಾನು ನೀನು ಪಾಠ ಮಾಡು ಅಂತ ನಮ್ಮ ತಂದೆ ಹೇಳಿದರು ಎಚ್ ಎಸ್ ಕೆ ಅವರ ವ್ಯಾವಹಾರಿಕ ಕನ್ನಡ ಆಗಲಿ ಅಥವಾ ಪರಿಷತ್ತಿನ ಮಾದರಿ ಪತ್ರಗಳಾಗಲಿ ಮೈಸೂರು ವಿಶ್ವವಿದ್ಯಾಲಯದ ಕಚೇರಿ ಕೈಪುಡಿ ಆಗಲಿ ಇದು ಯಾವುದೂ ಪ್ರಯೋಜನಕ್ಕೆ ಬರೋಲ್ಲ ಹುಡುಗರಿಗೆ ವ್ಯಾವಹಾರಿಕ ಕನ್ನಡ ಪಾಠ ಮಾಡುವ ಆಗ ನಾನು ನನ್ನ ತಮ್ಮ ಅಷ್ಟೊತ್ತಿಗೆ ಕೆಲಸಕ್ಕೆ ಸೇರಿಬಿಟ್ಟಿದ್ದ ನನ್ನ ಜೊತೇಲೆ ಅವನು ಬಿ ಎಸ್ ಸಿ ಮುಗಿಸ್ಕೊಂಡು ಇಮ್ಮಿಡಿಯೆಟ್ಲಿ ಸಿಂಡಿಕೇಟ್ ಬ್ಯಾಂಕಲ್ಲಿದ್ದ ಅವನನ್ನು ರಿಕ್ವೆಸ್ಟ್ ಮಾಡಿಕೊಂಡು ಡಿಕನ್ಸನ್ ರೋಡ್ ಬ್ರ್ಯಾಂಚಲ್ಲಿ ಬ್ರ್ಯಾಂಚು ಅವರ ಮ್ಯಾನೇಜರ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಪತ್ರ ಬರೆದು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಆ ಬ್ಯಾಂಕಲ್ಲಿ ಕೇವಲ ವೀಕ್ಷಕನಾಗಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಇರಬೇಕು ಅಂತಲ್ಲೂ ವ್ಯವಹಾರಗಳನ್ನು ನೋಡಬೇಕು ಅಂತಲ್ಲೂ ಏನೇ ಜಖಮ್ ಆದರೆ ನಾನು ಅದಕ್ಕೆ ಜವಾಬ್ದಾರ ಅಂತ ಹೇಳಿ ಕೊಟ್ಟಿರೋ ಪತ್ರ ಡಿಕನ್ಸನ್ ರೋಡ್ ಬ್ರ್ಯಾಂಚಲ್ಲಿ ಇರಬಹುದು ಅಲ್ಲಿ ಸುಮಾರು ನಲವತ್ತೈದು ದಿನಗಳ ಕಾಲ ಹೋಗಿ ಈ ಹುಂಡಿ ಈ ಥರದ್ದೆಲ್ಲ ಚೆಕ್ಗಳು ಈಗ ವ್ಯಾವಹಾರಿಕ ಕನ್ನಡ ಪುಸ್ತಕದಲ್ಲಿ ಬ್ಯಾಂಕು ನಿಮಗೆ ಬರಬೇಕಾದ ಹಣವನ್ನು ತಲುಪಿಸುತ್ತದೆ ಮತ್ತು ನೀವು ಕೊಡಬೇಕಾದವರಿಗೆ ಪಾವತಿ ಮಾಡುತ್ತದೆ ಅಂತ ಹೇಳ್ತಾರೆ ನೇರವಾಗಿ ಬ್ಯಾಂಕಿನ ವಿಚಾರಗಳಲ್ಲಿ ಸ್ವವ್ಯವಹಾರ ಇಲ್ಲದೆ ಹೋದರೆ ಅದು ಅರ್ಥ ಆಗೋದು ಕಷ್ಟ ಅದರಿಂದ ಇಂತಹ ಕೆಲವು ವ್ಯಾ ವ್ಯಾವಹಾರಿಕವಾದ ವಿಚಾರಗಳನ್ನು ತಿಳಿಸೋದಕ್ಕೆ ಈ ರೀತಿ ಸಿದ್ಧತೆ ಅಲ್ಲದೆ ನಮ್ಮೂರಿನ ನನ್ನ ಪ್ರೈಮರಿ ಸ್ಕೂಲ್ ಕ್ಲಾಸ್ಮೇಟ್ ಲಘುಮ ಅನ್ನೋನು ಒಂದು ಲಾರಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ನಾನು ಹಗಲಿನ ಸಂದರ್ಭದಲ್ಲಿ ತರಗುಪೇಟೆಗೆ ಹೋಗಿ ಆ ಲಾರಿ ಕಂಪನಿಯಲ್ಲಿ ಅವನ ಮೆಹನತ್ತಿನಿಂದ ಆ ಸರಕುಗಳನ್ನು ಬಿಡಿಸ್ಕೊಳ್ಳೋದು ರಸೀತಿಗಳು ಕೊಡೋದು ಸಹಿ ಈ ವಿಚಾರಗಳನ್ನೆಲ್ಲ ಕಣ್ಣಾರೆ ಕಂಡು ನಾನು ತಿಳ್ಕೊಂಡೆ ನನಗೆ ಒಂದೇನು ಪ್ರಶ್ನೆ ಅಂದರೆ ಕಾವ್ಯ ಮತ್ತು ಶಾಸ್ತ್ರ ಮತ್ತು ವಿನೋದ ಇವು ಮೂರು ಮೂರು ಪರಸ್ಪರ ಅವುಗಳ ಸಂಬಂಧವನ್ನು ಹೇಗೆ ನೋಡಲಿಕ್ಕೆ ಬಯಸ್ತಾರೆ ನೀವು ಬರೋವಾಗ ಗಮನಿಸಿದ್ರೋ ಇಲ್ವೋ ನನ್ನ ಮನೆ ಗಮನಿಸಿದೆ ನನ್ನ ಮನೆಗೆ ನಾನು ನಿಜವಾಗಲೂ ನಮ್ಮ ಮನೆಯ ಹೆಸರು ಶೇಷಾಂಕ ನಮ್ಮ ತಂದೆಯ ಹೆಸರು ಶೇಷ ನನ್ನ ಮಗನ ಹೆಸರು ಶೇಷಾಂಕ ಎರಡರ ಪ್ರವಾಸಕ್ಕೆ ಶೇಷಾಂಕ ಅಂತ ಕೊಟ್ಟಿದ್ದ ಆದರೆ ನನಗೆ ಕಾಲೇಜು ದಿನಗಳಲ್ಲಿ ಓದುವಾಗ ಮನೆ ಕಟ್ಟಿಸಿದ್ರೆ ಕಾವ್ಯಶಾಸ್ತ್ರ ವಿನೋದ ಅಂತ ಒಂದು ನೀಲಿ ಬೋರ್ಡಲ್ಲಿ ಬಿಳಿ ಅಕ್ಷರದಲ್ಲಿ ಬರೆಸಿ ಬೋರ್ಡನ್ನ ಮೊಳೆಯೊಳಗೆ ಹೊಡಿಬೇಕು ಅಂತಿತ್ತು ಅದು ಆರು ತಿಂಗಳ ಹಿಂದೆ ಈ ಕೆಲಸ ನಾನು ಮಾಡಿರೋದು ನನ್ನ ಬದುಕಿನಲ್ಲಿ ಯಾವ ಬಯಕೆಗಳು ಉಳಿಬಾರ್ದು ನಿಮ್ಮ ನಗು ಬರಬಹುದು ಆದರೆ ನನಗೆ ಆಸೆ ಇತ್ತು ಗಾಂಧಿ ಬಜಾರ್ಗೆ ಹೋಗಿ ಆ ಬೋರ್ಡ್ ಮಾಡೋ ಅಂಗಡಿಯಲ್ಲಿ ನೀಲಿ ಬಣ್ಣದ ರೇಖಿನ ಮೇಲೆ ಬಿಳಿಯ ಬಣ್ಣದ ಅಕ್ಷರಗಳಲ್ಲಿ ಕಾವ್ಯಶಾಸ್ತ್ರ ವಿನೋದ ಅಂತ ಬರೆದಿದ್ವಿ ಅದಕ್ಕೆ ಕಾರಣ ಏನು ಅಂದರೆ ಈ ಕೊಠಡಿಯಲ್ಲಿ ನಾನು ಯಾರನ್ನೂ ಬಿಡೋಲ್ಲ ಇಲ್ಲಿ ಯಾರಾದರೂ ಬಂದರೆ ಕಾವ್ಯಶಾಸ್ತ್ರ ವಿನೋದನೇ ಮಾತಾಡೋದು ಮನು ಬರ್ತಾರೆ ನಮ್ಮ ಮನೆಗೆ ಮನು ಚಕ್ರವರ್ತಿ ಬರ್ತಾರೆ ಮಲ್ಕೆ ಸತ್ಯನಾರಾಯಣ ಬರ್ತಾರೆ ಕುಲಕರ್ಣಿ ಅಂತಿದ್ದಾರೆ ಇನ್ನೂ ಬೇಕಾದಷ್ಟು ಜನ ಸಾಹಿತ್ಯಾಸಕ್ತರು ನಾವು ಪಂಪಭಾರತವನ್ನು ಇಲ್ಲಿ ಅಧ್ಯಯನ ಮಾಡಿದ್ದೀವಿ ಐದು ವರ್ಷ ಗುಂಪಲ್ಲಿ ಕೂತು ಓದಿದ್ದೀವಿ ಐದು ಜನ ಇಡೀ ಪಂಪ ಭಾರತವನ್ನು ಐದು ವರ್ಷಗಳ ಕಾಲ ಪ್ರತಿ ಪದ್ಯವನ್ನು ಬಿಡಿಸಿ ನಾವು ಓದಿದ್ದೀವಿ ಇನ್ನೂ ಒಂದು ಕಾರಣ ಪಂಪ ಭಾರತ ಆಯ್ಕೆ ಕುಮಾರ ಕುಮಾರವ್ಯಾಸ ಭಾರತ ಮೊದಲನೇ ಪದ್ಯನೇ ಎರಡು ಮೂರು ದಿನ ಆಗೋಯ್ತು ಭಾಳ ಕಷ್ಟ ಕುಮಾರ ಯಾವಾಗಲೂ ಈಸಿ ಇರೋದು ಕಷ್ಟ 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 ಇರೋದು ಈಸಿ ಅದರ ಜೊತೆಗೆ ಇನ್ನೊಂದು ವೈಯಕ್ತಿಕವಾಗಿ ನನಗೆ ತೊಂದರೆ ಇದ್ದದ್ದು ಚಿದಾನಂದ ಮೂರ್ತಿಯವರಿಗೆ ಗೊತ್ತಿದ್ದರಿಂದ ಅವರು ಡಿ ಎಲ್ ಎನ್ನವರಿಗೆ ಅವರಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ಟು ಡಿ ಎಲ್ ಎನ್ಗೆ ವಯಸ್ಸಾಗೋಗ್ಬಿಟ್ಟಿತ್ತು ಕೈ ಪಾಪ ಶೇಖ್ ಆಗ್ತಿತ್ತು ಅವರು ಭಾರತದ ಲಿಪಿಕೆ ಅಂತ ಬರೀತಿದ್ರು ಅವ್ರಿಗೆ ಒಬ್ಬ ಲಿಪಿಕಾರ ಬೇಕಿತ್ತು ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು ಅದರಿಂದ ನಾನು ತುಂಬ ತುಂಬ ಜನಕ್ಕೆ ನಾನು ಕಾಪಿ ಮಾಡಿಕೊಡ್ತಿದ್ದೆ ನನಗೆ ತೊಂದರೆ ಆಗೋದು ಕಾಲೇಜಿನ ಎಲ್ಲ ಕೆಲಸಗಳನ್ನು ಆಫೀಸಲ್ಲಿ ನನ್ನ ಕೈಯಲ್ಲಿ ಬರೆಸೋರು ಮಾಡಿಸ್ಕೊಳ್ಳೋರು ನಾನು ಫ್ಲೆಕ್ಸಿಬಲ್ ಆಗ್ತಾಯಿದ್ದರಿಂದ ಗೊಣಗ್ತಾ ಇರಲಿಲ್ಲ ಸೊ ಡಿ ಎಲ್ ಎನ್ ಅವರು ಡಿಕ್ಟೇಟ್ ಮಾಡಿದಾಗ ನಾನು ಆ ಪಂಪ ಭಾರತ ದೀಪಿಕೆ ಎರಡು ಮೂರು ಚಾಪ್ಟರ್ ಯಾರೋ ಮಾಡಿದರು ಅವರು ಬೆಂಗಳೂರಿಗೆ ಬಂದಾಗ ಪರಿಷತ್ತಲ್ಲಿರೋರು ಜಾಗ ಕೊಟ್ಟಿರೋರು ಅವ್ರಿಗೆ ಪರಿಷತ್ತಿಗೆ ನಾನು ಹೋಗಿ ಅವರು ಡಿಕ್ಟೇಟ್ ಮಾಡಿದಾಗ ಬರೀತಿದ್ದೆ ಆಮೇಲೆ ನಾನು ಓದಬೇಕಿತ್ತು ಅವರು ಓದೋರು ಬರೆದ ಮೇಲೆ ಏನೇ ತಪ್ಪಿದ್ರು ತಿದ್ದೋರು ಡಿ ಎಲ್ ಎನ್ ಅವರಿಂದ ಬಹಳ ನಾನು ಕಲ್ತಿದ್ದೆ ಆಗ ಒಂದು ಪೇಜ್ ಬರೆದ್ರೆ ರೇಟ್ ಇದ್ದದ್ದು ನಾಲ್ಕು ಆಣೆ ಆದರೆ ಡಿ ಎಲ್ ನರಸಿಂಹಾಚಾರ್ಯವರು ಆಣೆ ಕೊಟ್ಟರು ಓದೋ ಹುಡುಗ ಅನುಕೂಲ ಆಗಲಿ ಅಂಥೇಳಿ ಅವರು ಎಂಟಾಣೆ ಕೊಡೋ ನಾನು ಓದೋವಾಗ ಮನೆಯಿಂದ ಓಡಿಸಿದ್ದು ಒಳ್ಳೆಯದಾಯಿತು ಮಾಧು ಯುವಕ ಸಂಘದಲ್ಲಿ ಥರ ಥರದ ಭಕ್ಷ್ಯಗಳು ಇಲ್ಲಿ ಪಾರ್ಟ್ ಟೈಮು ಪ್ರತಿ ಮಾಡಿ ಸಿಗುವ ಹಣ ನನ್ನ ತರಗತಿಯೊಳಗೆ ಒಂಥರ ನಂಜೋವಲ್ಲಿ ಸ್ವಲ್ಪ ಕಾಸು ಓಡಾಡದು ನನ್ನ ಸಹಪಾಠಿಯಾಗಿ ದೊಡ್ಡರಂಗೆ ಗೌಡ್ರು ಇದ್ದರು ದೊಡ್ಡರಂಗೆ ಹೋಡ್ರು ರಾತ್ರಿಗೆ ಹೊತ್ತು ಕೆಲಸ ಮಾಡಿ ಬೆಳಗ್ಗೆ ಬರು ಆರ್ ಎಮ್ ಎಸ್ ಅನ್ನೋ ಒಂದು ಸರ್ವಿಸ್ ಅಲ್ಲಿ ಅವರು ನೈಟ್ ಶಿಫ್ಟ್ ಹಾಕಿಸ್ಕೊಂಡು ಅವರು ಐ ಭಾಳ ಕಷ್ಟಪಟ್ಟರು ದೊಡ್ಡರಂಗೆ ಗೌಡ ಭಾಳ ಕಷ್ಟ ನಮ್ಮಿಬ್ಬರತ್ರ ಸ್ವಲ್ಪ ಕಾಸು ಓಡಾಡ್ತೀವಿ ಹೀಗೆ ಕಾಲೇಜಿನಲ್ಲಿ ಓದುವಾಗ ಆ ಕಾಲೇಜಿನಲ್ಲಿ ಪಾಠ ಮಾಡುವಾಗ ನಾನು ಇಂತಹ ಅಪೂರ್ವವಾದ ಅನುಭವಗಳನ್ನು ಈ ಕಾವ್ಯದ ಬಗೆಗಿನ ಪ್ರೀತಿಯೇನು ಸಹಜ ಶಾಸ್ತ್ರಕ್ಕೆ ಏನು ಕಾರಣ ಶಾಸ್ತ್ರಕ್ಕೆ ಕಾರಣ ಬಹುಶಃ ನಾನು ಅಂದ್ಕೊಳ್ಳೋದು ನನ್ನ ಒಂದು ವಂಶವೃಕ್ಷದಲ್ಲಿ ನನಗೆ ಹದಿನಾರು ತಲೆ ವಂಶವೃಕ್ಷ ಬರೆದಿಟ್ಟಿದ್ದು ನಮ್ಮ ತಾತ ಇದು ನಮ್ಮ ತಾತ ನನಗೆ ಭಾಳ ಇಷ್ಟ ಯಾಕೆಂದರೆ ಒಂದಿನ ಹೊಡಿತಾ ಇರಲಿಲ್ಲ ಬಳೆ ಟೀ ಕೊಟ್ಟು ಒಳ್ಳೆ ವಿಚಾರಗಳನ್ನೇ ಹೇಳೋರು ಅವರು ಈ ಪುಸ್ತಕ ಓದು ಆ ಪುಸ್ತಕ ಓದು ಅಂತ ಹೇಳೋರು ನಮ್ಮ ಮನೆತನದಲ್ಲಿ ನೋಡಿದ್ರೆ ಹದಿನಾರು ತಲೆಮಾರಿತ್ತು ನಾನು ಇನ್ನೊಂದು ತಲೆಮಾರನ್ನು ಕಂಡಿಡಿದೆ ಬೈ ಚಾನ್ಸ್ ಸಂಶೋಧನೆ ಹೇಗೆ ಅಂದರೆ ನೀವು ಹುಡುಕ್ತಾ ಹೋದರೆ ಸಿಗ್ತಾ ಹೋಗುತ್ತೆ ಹುಡುಕದೇ ಇದ್ದರೆ ಸಿಗೋಲ್ಲ ಹುಡುಕಿದರೆ ಮಾತ್ರ ಸಿಗುತ್ತೆ ಹುಡುಕಿದ್ರೆ ಮಾತ್ರ ಸಿಗೋದು ಸಾವಿರದ ಆರುನೂರು ಹದಿನೈದು ಅಂಶಕ್ಕೆ ಚತುರಾಸ್ಯ ಬೊಮ್ಮರಸ ಅನ್ನೋನು ಒಬ್ಬ ನನ್ನ ಹಿರಿಯ ತಾತ ಅವನು ಚತುರಾಸ್ಯ ನಿಘಂಟು ಅಂತ ಒಂದು ಬರೆದಿದ್ದಾನೆ ಚತುರಾಸ್ಯ ನಿಘಂಟು ಪ್ರಕಟವಾಗಿದೆ ಅದು ಕಂದ ಪದ್ಯಗಳಲ್ಲಿ ಇರತಕ್ಕಂಥ ನಿಘಂಟು ನಿಘಂಟು ಒಂದು ಶಾಸ್ತ್ರ ಮತ್ತೆ ಒಂದು ಎರಡು ಮೂರು ತಲೆಮಾರಾದ ಮೇಲನ್ನೇ ವೆಂಕಟೇಶ್ವರ ಉಪಾಧ್ಯಾಯ ಅಂತೊಬ್ಬ ನಮ್ಮ ಮನೆತನದಲ್ಲಿ ಅವನು ಹಾಲಾಸ್ಯ ಮಹಿಮೆ ಅನ್ನುವ ಒಂದು ಚಂಪು ಕಾವ್ಯವನ್ನು ಬರೆದಿದ್ದಾನೆ ಅದು ಅಪ್ರಕಟಿತ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅದರ ಒಲೆಗರಿಯ ಪ್ರತಿ ಇದೆ ನಂತರ ಅವನ ಮೊಮ್ಮಗ ವೆಂಕಟೇಶ ಶರ್ಮ ಅವನು ಕನ್ನಡದಲ್ಲಿ ಇರುವ ರುದ್ರಭಟ್ಟನ ಜಗನ್ನಾಥ ವಿಜಯ ರುದ್ರಭಟ್ಟ ಬಹಳ ಕಬ್ಬಿಣದ ಕಡಲೆಯ ಕವಿ ಇದನ್ನು ಟೆಕ್ಸ್ಟಾಗಿ ಇಟ್ಬಿಟ್ಟು ಪಾಠ ಮಾಡೋರಿಲ್ಲದೇ ವಿದಡ್ರಾ ಮಾಡ್ಕೊಂಬಿಟ್ಟು ನಾಗವರ್ಮನ ಕಾದಂಬರಿಯನ್ನು ನಮಗಿಟ್ರು ಅಫ್ಕೋರ್ಸ್ ಅದು ಒಳ್ಳೆಯದಾಯಿತು ಒಳ್ಳೆ ಕಾದಂಬರಿ ಒಳ್ಳೆ ಕಾವ್ಯ ಆ ರುದ್ರಭಟ್ಟನ ಜಗನ್ನಾಥ ವಿಜಯಕ್ಕೆ ವೆಂಕಟೇಶ ಶರ್ಮ ಸಂಸ್ಕೃತದಲ್ಲಿ ಐದು ಪದ್ಯಗಳಿಗೆ ವ್ಯಾಖ್ಯಾನ ಬರೆದಿದ್ದಾನೆ ಅದು ಪ್ರಕಟ ಆಗಿದೆ ಜಗನ್ನಾಥ ವಿಜಯ ಕಾವ್ಯದ ಹಿಂದೆ ಇದೆ ಮೈಸೂರು ವಿಶ್ವವಿದ್ಯಾಲಯ ಅದಕ್ಕೆ ಅಂತ ಹೆಸರು ರುದ್ರಭಟ್ಟನ ಜಗನ್ನಾಥ ವಿಜಯವೇ ಕಷ್ಟ ಅದಕ್ಕೆ ಅದರ ಕಷ್ಟತರವಾದ ಐದು ಪದ್ಯಗಳಿಗೆ ಸಂಸ್ಕೃತದಲ್ಲಿ ಇವನು ವ್ಯಾಖ್ಯಾನ ಬರೆದಿಲ್ಲ ನಂತರ ಸಂಸರು ಬರ್ತಾರೆ ಮತ್ತು ಸಾವಿರದ ಎಂಟುನೂರ ನಲವತ್ತರಿಂದ ಸಾವಿರದ ಒಂಬೈನೂರ ಮೂವತ್ತರವರೆಗೆ ಬದುಕಿ ಬಾಳಿದ ಭಾರತೀ ಸಂಪಂಗಿರಾಮಯ್ಯ ಒಬ್ಬರು ಅವರು ಐವತ್ತೆರಡು ಪುಸ್ತಕಗಳಿಂದ ಬರೆದಿದ್ದಾರೆ ನಮ್ಮ ತಲೆಮಾರಿನವರು ಭಾರತೀ ವಂಶ ಅಂತ ಯಾಕೆಂದರೆ ನನಗೆ ನಾನು ಹುಡುಕಿದ ಹೆಸರು ನನ್ನ ಹದಿನೇಳನೆಯ ತಾತ ಕೃಷ್ಣಾರ್ಯ ಅಂತ ಭಾರತೀ ಕೃಷ್ಣಾರ್ಯ ಅಂತ ಹೇಳಿ ಅವನ್ನು ಹೆಚ್ಚು ಸೊ ಹೀಗೆ ಮನೆತನದ ಒಳಗೆ ಬಹುಶಃ ಶಾಸ್ತ್ರದ ಬಗ್ಗೆ ಒಂದು ಒಲವು ಇದ್ದ ಹಾಗೆ ಕಾಣುತ್ತೆ ಆದರೆ ನಾನು ಕಾಲ ರಕ್ತ ಡಿ ಎನ್ ಎ ಇದೆಲ್ಲ ಮುಖ್ಯ ಒಬ್ಬ ವ್ಯಕ್ತಿಯ ಪ್ರಯತ್ನ ಅವನು ಅವನಿಗೆ ಒಳ್ಳೆಯ ಪರಿಸರ ಸಿಕ್ಕಿದ್ರೆ ಅವನು ವಿದ್ಯಾವಂತನಾಗೋದಕ್ಕೆ ಸಾಧ್ಯ ಅಂತಲೇ ನನ್ನ ನಂಬಿಕೆ ಈ ಗಣಿತಾರಣದಲ್ಲಿ ಬರೀತಾರೆ ಆರಂಭದಲ್ಲಿ ಒಂದು ಕಂದ ಪದ್ಯದಲ್ಲಿ ಲಕ್ಷ್ಮೀಪತಯ್ಯನವರು ಚಾತುರ್ವರ್ಣ್ಯವಾದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಆರು ವಿದ್ಯಾವಂತನ ವಿದ್ಯಾವಂತನಕ್ಕು ನನಗೆ ಅವರ ಮನೋಧರ್ಮ ಭಾಳ ಹಿಡಿಸ್ತು ಅವರು ಬರೀ ಬ್ರಾಹ್ಮಣರು ಅಂತ ಬರೆದಿಲ್ಲ ಲಕ್ಷ್ಮೀಪತಯ್ಯ ಬ್ರಾಹ್ಮಣ ಎಡತರಯ್ಯ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಇಂತಹ ಗೋತ್ರದಲ್ಲಿ ಹುಟ್ಟಿದೆ ಅಂತ ಹೇಳ್ತಾರೆ ಅವರು ಆದರೆ ಅವರು ಹೇಳ್ತಾರೆ ಗಣಿತವನ್ನು ಗಣಿತ ಭಾಳ ಕಷ್ಟವಾದ ವಿಷಯ ಅಂತ ಹೇಳ್ತಾರೆ ಜನ ಹಾಗೇನಿಲ್ಲ ಆದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಸಕಲ ಮನುಷ್ಯರಲ್ಲಿ ಯಾರಾದರೂ ಮನಸ್ಸಿಟ್ಟು ಶ್ರಮಪಟ್ಟು ಓದಿದರೆ ಗಣಿತವನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಅವರು ಅಲ್ಲಿ ಹೇಳಿದ್ದಾರೆ ಜೊತೆಗೆ ನಮ್ಮ ಮನೆಯಲ್ಲಿದ್ದಂಥ ಪುಸ್ತಕಗಳು ಪರಿಷತ್ತಲ್ಲಿ ನಿಘಂಟು ಕಚೇರಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದದ್ದು ಆಮೇಲೆ ಡಿ ಎಲ್ ಎನ್ ಅವರ ಸಂಪರ್ಕ ಅಥವಾ ಅವರ ಸಾನ್ನಿಧ್ಯ ಸಿಕ್ಕಿದ್ದು ವಿನೋದಕ್ಕೆ ಹೆಂಗೆ ಕನೆಕ್ಟ್ ಮಾಡ್ತೀರಿ ಅಂತ ವಿನೋದ ನಾನು ಅನ್ಕೊಂಡಿರೋದು ಈ ಕಾವ್ಯಶಾಸ್ತ್ರಗಳನ್ನೇ ವಿನೋದವನ್ನಾಗಿ ಮಾಡಿಕೊಂಡಾಗ ಕಾಡು ಹೊರಟೆಗೆ ಅವಕಾಶವಿರುವುದಿಲ್ಲ ಯಾಕೆಂದರೆ ನಮ್ಮಲ್ಲಿ ಹಿಂದೆ ಅನೇಕ ಸಮಾರಂಭಗಳಾಗ್ತಿದ್ವು ರಾಮಪಟ್ಟಾಭಿಷೇಕ ಅಂತ ಹೇಳಿ ನಮ್ಮ ತಾತನವರು ಮಾಡ್ತಿದ್ದರು ಈಗಲೂ ನಮ್ಮ ಹಳ್ಳಿಯಲ್ಲಿ ಅದು ಮುಂದುವರೆದಿದೆ ಪಟ್ಟಾಭಿಷೇಕದ ಒಂದು ಪ್ರಕ್ರಿಯೆ ಮುಂದುವರೆದಿದೆ ನಾನು ದೊಡ್ಡವನಾಗಿರೋದರಿಂದ ನನ್ನ ತಮ್ಮ ನನ್ನನ್ನು ನನ್ನ ಪತ್ನಿಯನ್ನೇ ಕೂಡಿಸ್ತಾನೆ ಅನೇಕ ಆರ್ ಎಸ್ ಎಸ್ ಮಿತ್ರರಿಗೆ ನಾನು ಬೈದು ನಮ್ಮ ಮನೆಗೆ ಬಂದು ವಾಲ್ಮೀಕಿ ರಾಮಾಯಣವನ್ನು ಓದುವ ಕ್ರಮ ಮತ್ತು ರಾಮಪಟ್ಟಾಭಿಷೇಕವನ್ನು ಮಾಡುವ ಒಂದು ರೀತಿಯನ್ನು ನೀವು ನೋಡಿ ರಾಮ ಅಂತ ಹೇಳೋದ್ಬಿಟ್ಟು ಮೊದಲು ರಾಮಾಯಣವನ್ನು ಓದಿ ನೂರಾರು ರಾಮಾಯಣಗಳು ಇವೆ ನನಗೆ ಗೊತ್ತಿರುವ ಹಾಗೆ ಕನ್ನಡದಲ್ಲಿ ನಾನು ಅರವತ್ತ್ಮೂರು ರಾಮಾಯಣಗಳನ್ನು ಗುರ್ತು ಹಾಕ್ಕೊಂಡಿದ್ದೆ ಅರವತ್ತ್ಮೂರು ರಾಮಾಯಣಗಳು ಬೇರೆ ಬೇರೆ ಕವಿಗಳು ಬರೆದ ಬೇರೆ ಬೇರೆ ಕವಿಗಳು ಬರೆದ ಬೇರೆ ಬೇರೆ ರೀತಿಯ ಅವ್ರ ರಾಮಾಯಣ ಅದಕ್ಕೆ ಕಾರಣ ಎ ಕೆ ರಾಮಾನುಜನ್ ಅವರ ತ್ರೀ ಹಂಡ್ರೆಡ್ ಅನ್ನೋದನ್ನು ನಾನು ಓದಿದ್ದು ಒಂದು ಎರಡು ಸಲ ಅವರು ಸೆಂಟ್ರಲ್ ಕಾಲೇಜಲ್ಲಿ ಲೆಕ್ಚರ್ ಕೊಟ್ಟಿದ್ದಾರೆ ಒಂದು ಸಲ ರಾಮಾಯಣದ ಮೇಲೆ ಲೆಕ್ಚರ್ ಕೊಟ್ಟಿದ್ದಾರೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಮತ್ತು ಮನುಷ್ಯ ಮನುಷ್ಯರ ನಡುವೆ ಸಂಬಂಧ ಇಟ್ಕೋಬೇಕು ಅನ್ನೋದು ಹಿಂದಿನಿಂದಲೂ ನನ್ನ ಅಭಿಪ್ರಾಯವೂ ಆಗಿತ್ತು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಕರ್ಮಠರಾಗಿದ್ದಂಥವರು ಒಂದಿಬ್ಬರು ಮೂವರು ಇದ್ದರು ಜಾತಿಯ ವಿಷಯಕ್ಕೆ ಅವ್ರ ಕೈಯಲ್ಲೇ ನಾನು ಹೊಡೆಸ್ಕೊಂಡಷ್ಟು ಯಾರು ಹೊಡೆಸ್ಕೊತಾ ಇರಲಿ ಎಲ್ಲ ಹುಡುಗರು ಮನೆಗೆ ಹೊರಟೋಗ್ಬಿಡ್ತಿದ್ದೆ ಎಲ್ಲರ ಜೊತೆಯಲ್ಲಿ ಆಟ ಆಡ್ತಿದ್ದೆ ಇದರಿಂದ ನನಗೆ ಹೊಡೆದಾಗ ಭಾಳ ಜನ ಒಳ್ಳೆ ಹುಡುಗರಿದ್ದಾರೆ ನನಗೆ ತುಂಬ ನೋವಾಗ್ತಿತ್ತು ಮುನಿಯ ಎಷ್ಟು ಒಳ್ಳೆ ಹುಡುಗ ತಿಮ್ಮರಾಯ ಎಷ್ಟು ಒಳ್ಳೆ ಹುಡುಗ ನಮ್ಮ ದೊಡ್ಡಪ್ಪ ಯಾಕೆ ಹೊಡಿತಾರೆ ಒಂದು ಸಲ ಪ್ರೊಟೆಸ್ಟ್ ಮಾಡಿದೆ ನೀವು ಹೊಡೆಯೋ ಹಾಗಿಲ್ಲ ನಿನ್ನ ದೊಡ್ಡವನ ಆಗ್ಬಿಟ್ಟಪ್ಪ ಅಂತ ಹೇಳಿ ಅವತ್ತಿಂದ ಅವರು ಬಿಟ್ಟರು ಆಚಾರ್ಯ ಪಾಠಶಾಲಾ ಕಾಲೇಜಲ್ಲಿ ಏನು ಅಂದರೆ ತೀರ ಬಡವರು ಹಣ ಕಟ್ಟೋಗ ಆಗದೇ ಇರೋರು ಅಂತವರೆಲ್ಲ ವಿದ್ಯಾಭ್ಯಾಸಕ್ಕೆ ಬರ್ತಿದ್ರು ಕಂಡಕ್ಟ್ರು ರಜನಿಕಾಂತ್ ತೊಗೊಳ್ಳಿ ಇವಾಗ ಆ ಡ್ರೆಸ್ಸಲ್ಲೇ ಅವರು ಆ ಕಂಡಕ್ಟರ್ ಡ್ರೆಸ್ಸಲ್ಲೇ ಬಂದು ಓಡಿ ಬರೋರು ಪಾಪ ಅಂದರೆ ಈ ಥರದ್ದೆಲ್ಲ ನಾನು ತುಂಬ ನೋಡಿದ್ದೀನಿ ನಾನು ಸೇರಿದ ಒಂದು ವಾರದಲ್ಲೇ ಒಂದು ತರಗತಿಯಲ್ಲಿ ಹುಡುಗರಿಗೆ ಪಾಠ ಮಾಡುವಾಗ ಬರ್ಕೊಳ್ಳಿ ಅಂಥೇಳಿ ಒಬ್ಬ ಹುಡುಗ ಬರ್ಕೊಳ್ಳದೆ ಇದ್ದಾಗ ನಾನು ಕ್ಲಾಸಲ್ಲಿ ಬೈದ್ಬಿಟ್ಟೆ ಬೈದು ಹೊರಗಡೆ ಸೈಕಲ್ ಸ್ಟ್ಯಾಂಡಿಗೆ ಬರ್ತೀನಿ ಸೈಕಲಲ್ಲಿ ಹೋಗ್ತಿದ್ದೆ ನನ್ನಾಗ ಸೈಕಲಲ್ಲೂ ಹೋಗೋದು ಒಂದು ದೊಡ್ಡ ಸ್ತಿಕೆ ಆವಾಗ ಆ ಹುಡುಗ ಕಾಣಿಸ್ದ ನಿಲ್ಸ್ಬಿಟ್ಟು ಏನಯ್ಯ ನೀನು ಅಂತ ಹೋದೆ ನಾನು ಅವನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಯಾಕಪ್ಪ ಅಂದೆ ಅವನ ಹೆಸರು ಶ್ರೀನಿವಾಸಯ್ಯ ಅಂತಲ್ಲೋ ಏನೋ ಪಾಪ ಅವನು ಸರ್ ಊಟನೇ ಮಾಡಿಲ್ಲ ಸರ್ ನಾನು ವಾಸ್ತವ ಪ್ರಪಂಚಕ್ಕೆ ಬಂದಿದ್ದು ಅಧ್ಯಾಪಕನಾದ್ರಿಂದ ನನ್ನ ಪಾಠವನ್ನು ನಾನು ಗೋಪಾಲಕೃಷ್ಣ ಅಡಿಗರ ಭೂಮಿಗೀತ ಪಾಠ ಮಾಡುವಾಗ ಆ ಹುಡುಗನ ಗತಿ ಏನಾಗ್ಬೋದು ಅನ್ನೋದನ್ನು ನಾನು ಆಲೋಚನೆ ಮಾಡಿದೆ ಆಲೋಚನೆ ಮಾಡಿ ಫಸ್ಟ್ ಆವತ್ತು ಅವನನ್ನು ಎಸ್ ಎಲ್ ವಿ ಕರ್ಕೊಂಡೋಗಿ ಇಡ್ಲಿ ಕೊಡಿಸಿ ಅವನ ಸಮಸ್ಯೆ ವಿಚಾರಿಸಿ ಅದು ಏನು ಮಹಾ ದೊಡ್ಡ ಸಮಸ್ಯೆ ಅಲ್ಲ ಎಲ್ರಿಗೂ ಇರುತ್ತಯ ಅಂತ ಹೇಳಿದೆ ಸೊ ನಾನು ಅಧ್ಯಾಪಕನಾಗಿ ವಿದ್ಯಾರ್ಥಿಗಳನ್ನು ತಲುಪುವುದು ಮುಖ್ಯ ಆದದ್ರಿಂದ ಈ ವಿನೋದ ವಿನೋದದ ಮೂಲಕ ಯಾರನ್ನು ಬೇಕಾದರೂ ತಲುಪ್ಬೋದು ನಾವು ವಿನೋದದ ಮೂಲಕ ಯಾರನ್ನ ಬೇಕಾದರೂ ತಲುಪ್ಬೋದು ಈಗ ಉದಾಹರಣೆಗೆ ನಮ್ಮ ತಂದೆ ಪಾಠ ಮಾಡಿದ್ದೆಲ್ಲ ಜ್ಞಾಪಕವರು ವರ್ಬ್ ಕೋ ಸಿಂಗಲ್ ಮೇ ಎಸ್ ಲಗ ನ ಇಂಗ್ಲೀಷಲ್ಲಿ ವರ್ಬು ಸಿಂಗ್ಯುಲರ್ ಆದಾಗ ಎಸ್ ಹಾಕಬೇಕು ಹೀ ಕಮ್ಸ್ ಹೀ ಕಮ್ ಅಲ್ಲ ಹೀ ಕಮ್ಸ್ ಅನ್ನಬೇಕು ಸೊ ಎಲ್ಲಿ ಹೊಸದಾಗಿದೆಯೋ ಎಲ್ಲಿ ಕಷ್ಟ ಆಗುತ್ತೋ ಅಲ್ಲಿ ನಾವು ವಿನೋದ ಮತ್ತು ನೆನಪಿನಲ್ಲಿ ಇಟ್ಕೊಳ್ಬಹುದಾದ್ದು ವಿನೋದ ಪ್ರಸಂಗಗಳು ಜಾಸ್ತಿ ಈಗ ಉದಾಹರಣೆಗೆ ಸಮಾಸ ಪಾಠ ಮಾಡುವಾಗ ಸಮಾಸ ಏಳಿದೆ ಕರ್ಮದಾರಯ್ಯ ತತ್ಪುರುಷ ಅಂಶಿ ಸಮಾಸ ಹರಿ ಕ್ರಿಯಾ ಸಮಾಸ ಹರಿ ಸಮಾಸ ಸಮಾಸ ಆಗದೇ ಇರೋದು ದ್ವಿಗು ಸಮಾಸ ದ್ವಂದ್ವ ಸಮಾಸ ಹೀಗೆ ಬರುತ್ತೆ मदलने अक्षर हाकोबू ट्रयल एरू बहि न बक्रिद् अंत कद्वी बा ब बहुर्वि क्रि क्रिया समा द्वंद्व समा अम अंशी समा तत्पुरुष समा द्वी, समा द्विगुसमास ಹುಡುಗರಿಗೆ ಕನಿಷ್ಠ ಪಕ್ಷ ಅವರು ಜ್ಞಾಪಕ ಇಟ್ಕೊಡೋದಕ್ಕೆ ಕಷ್ಟ ಆಗುತ್ತೆ ಇದಕ್ಕೆ ತೇಜಸ್ವಿ ಅಣ್ಣನ ನೆನಪಲ್ಲಿ ಅವರ ಅಪ್ಪ ಅವ್ರಿಗೆ ಹೇಳ್ಕೊಡುವಾಗ ಮನೆಯಲ್ಲಿ ಪಾಠ ಹೇಳ್ಕೊಡೋವಾಗ ಈ ಬರೆದು ಇಲಿ ಬರೆಯೋವಾಗ ಈ ನ ಇ ಆಕಾರದಲ್ಲಿ ಬರೆದು ತೋರಿಸೋದಂತೆ ಇಂತಹ ಪ್ರಯೋಗಗಳು ಕಲಿಕೆಯ ಪ್ರಯೋಗಗಳು ತಮಿಳಿನಲ್ಲಿ ನಡೆದ ಹಾಗೆ ಕನ್ನಡದಲ್ಲಿ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಈಗಲೂ ಅಕ್ಷರವನ್ನು ಕಲಿಸ್ಕೊಡ್ಬೇಕಾದ್ರೆ ವರ್ಣಮಾಲೆ ರಾಠ ಈ ಕಾಯಿಂದ ಶುರು ಮಾಡಿಕೊಡ್ತಾರೆ ಸೊನ್ನೆ ತಲುಕೊಟ್ಟು ಆಮೇಲೆ ಒಳಗೆ ಚುಕ್ಕೆ ಆಮೇಲೆ ಈ ಆಮೇಲೆ ದೊಡ್ಡರ ಒಂದು ಚಿಕ್ಕರ ಒಂದು ಕ ಬಹುಶಃ ಈ ರೀತಿಯ ಪ್ರಯೋಗಗಳು ಅಧ್ಯಾಪನದ ವಲಯದಲ್ಲಿ ಬರದೆ ಭಾಳ ಕಷ್ಟ ಆಗಿದೆ ನಮಗೀಗ ಈಗ ಜಿ ಪಿ ನಾಗರಾಜ್ ಅವರಂತ ಅಧ್ಯಾಪಕರ ಮೇಲೆ ಪ್ರಭಾವವನ್ನು ಬೀರಬಲ್ಲಂತಹ ಅಧ್ಯಾಪಕರು ಬೇಕಾಗಿದ್ದಾರೆ ಅಧ್ಯಾಪಕರು ಬೇಕಾಗಿದ್ದಾರೆ ಯಾಕೆಂದರೆ ಕೀರಮ್ನ ನಾವೇನು ಮಾಡ್ತಿದ್ವಿ ಮೇಸ್ಟ್ರುಗಳಾದ ಮೇಲೆ ಸಡನ್ನಾಗಿ ಮೇಸ್ಟ್ ಆಗಿಬಿಡ್ತೀವಿ ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಹೈಸ್ಕೂಲಲ್ಲಿ ಅವ್ರಿಗೆ ಒಂದು ಬಿ ಎಡ್ಡು ಈ ಥರದ್ದು ಎಜುಕೇಷನ್ ಬಗ್ಗೆ ಅವರು ತರಬೇತಿ ಪಡೆದಿರ್ತಾರೆ ಕಾಲೇಜು ಅಧ್ಯಾಪಕರಿಗೆ ಅದಿಲ್ಲ ಅದಿರೋದು ಒಳ್ಳೆಯದು ಅಂತ ನಾನು ಅನ್ಕೋತೀನಿ ಅದಕ್ಕೆ ನಾವೇನು ಮಾಡ್ತಿದ್ವಿ ಎಮ್ ಇ ಎಮ್ ತಕ್ಷಣ ರಾಜರತ್ನಂ ಅವ್ರನ್ನ ಕೇಳ್ಕೊಂಡ್ವಿ ನಾವು ನ್ಯಾಷನಲ್ ಕಾಲೇಜಲ್ಲಿ ನರಸಿಂಹಯ್ಯನವರು ರೂಮ್ ಕೊಡೋರು ಶನಿವಾರ ಭಾನುವಾರ ಶನಿವಾರ ಭಾನುವಾರ ಒಂದು ವರ್ಷಗಳ ಕಾಲ ಅಂತ ಅವರು ಹೇಳಿದರು ಒಂದು ವರ್ಷ ಮಾಡಿದ್ರು ಒಂದಿನ ತಪ್ತಾ ಇರಲಿಲ್ಲ ಹಬ್ಬ ಇರಲಿ ಏನಾದರೂ ಇರಲಿ ಬರದೇ ಹೋದರೆ ಹುಡುಗ ಏನೂ ಮಾಡೋಕ್ಕಾಗಲ್ಲ ಅವರು ಹೇಗೆ ಪಾಠ ಮಾಡಿ ಪಾಠ ಮಾಡೋದು ಹೇಗೆ ಗದ್ಯಾನ ಪಾಠ ಮಾಡೋದು ಇದನ್ನು ನಾನು ಪ್ರಯೋಗ ಮಾಡಿ ನಾನು ಸಾಹಿತ್ಯ ಅಕಾಡೆಮಿಯಲ್ಲಿದ್ದಾಗ ಒಂದು ಕಾರ್ಯಕ್ರಮ ಮಾಡಿದ್ದೆ ಅದು ಅಗತ್ಯ ಇದೆ ಈಗ ವಿಷಯ ಯಾರು ಬೇಕಾದರೂ ಹೇಳ್ತಾರೆ ಕತೆಯಲ್ಲೇ ಯಾಕೆ ಹೇಳಿದ್ರು ದಿವಾಕರ ವಾಸನೆ ಅನ್ನೋ ಕತೆ ಅದನ್ನು ಕಥೆಯೆಲ್ಲ ಯಾಕೆ ಹೇಳಿದ್ರು ಒಬ್ಬ ಡಾಕ್ಟ್ರು ಒಬ್ಬ ರೋಗಿ ಹೇಗೆ ಈಗ ಮನಸ್ಸಿನೊಳಗೆ ಡಾಕ್ಟ್ರು ಜಾತಿಯ ಬಗ್ಗೆ ಬಂದು ಅವನು ಹೇಗೆ ದೂರ ಆಗ್ತಾನೆ ಅನ್ನೋದನ್ನು ಭಾಳ ಚೆನ್ನಾಗಿ ಲಂಕೇಶ್ ಅವರ ಕತೆ ಅದು ಲಂಕೇಶ್ ಅವರ ಕತೆ ಸೋ ವಿದ್ಯಾರ್ಥಿಗಳನ್ನು ತಲುಪೋಕೆ ಇದೆಲ್ಲ ಬೇಕಾಗತ್ತೆ ನಿಮ್ಮ ಪುಸ್ತಕ ಸಂಗ್ರಹಗಳ ಎಷ್ಟಿರ್ಬೋದು ಸಂಖ್ಯೆ ಗುಣಮ ಮತ್ತು ನಿಮ್ಮ ಸಂಗ್ರಹದಲ್ಲಿರುವ ಅಪರೂಪದ ಅಂತ ಹೇಳ್ಬೋದು ಆ ಪುಸ್ತಕಗಳು ಯಾವುವು ಸಂಖ್ಯೆ ನಿಜ ಹೇಳಬೇಕು ಅಂದರೆ ಕ್ವಾಲಿಟಿ ಇದೆ ನಾನು ಆಯ್ದ ವಿಷಯಗಳಲ್ಲಿ ಮಾತ್ರ ಪುಸ್ತಕಗಳನ್ನು ಸಂಗ್ರಹಿಸಿಟ್ಕೊತೀನಿ ಇಂಗ್ಲೀಷ್ ಆಗಬಹುದು ಕನ್ನಡ ಆಗಬಹುದು ತುಂಬ ಹಳೆಯದಾದರೆ ವಿಷಯ ಯಾವುದಿದ್ದರೂ ತೊಗೊಂಬಿಡ್ತೀನಿ ತುಂಬ ಹಳೆಯದಾದರೆ ನಾನು ನಿಜ ಹೇಳಬೇಕು ಅಂದರೆ ನನ್ನ ಮೊದಲನೆಯ ಪಕ್ಷಪಾತ ಕಾವ್ಯ ಆಗ್ತಿ ಮತ್ತು ಯಾವ ಕಾಲದ ಕಾವ್ಯ ಆದರೂ ಕಾವ್ಯವೇ ನಾನು ಹಳೆಗನ್ನಡ ನಡುಗನ್ನಡ ಇವು ಸೌಕರ್ಯದ್ದಷ್ಟೆ ಎ ಕೆ ರಾಮಾನುಜನ್ ಅವರು ಕೂಡ ನನಗೆ ಇಷ್ಟ ಆಗ್ತಾರೆ ತೀರಾ ಐದು ವರ್ಷದಿಂದ ಈಚಿನ ಬರವಣಿಗೆಯನ್ನು ನಾನು ಗಮನಿಸ್ತಾ ಇಲ್ಲ ಅದು ದೊಡ್ಡ ಕೊರತೆ ನನ್ನ ದೊಡ್ಡ ಕೊರತೆ ಅಂದ್ಕೊಂಡಿದ್ದೀನಿ ಅದಕ್ಕೆ ಇನ್ನೊಂದು ಕಾರಣ ನನ್ನ ಆರೋಗ್ಯ ಕ್ಷೀಣಿಸಿರ್ತಕ್ಕಂಥದ್ದು ಹೆಚ್ಚು ಹೊತ್ತು ನಾನು ಮನೆ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಆದರೂ ನನ್ನ ತರುಣ ಅಧ್ಯಾಪಕರ ಸಂಪರ್ಕಗಳನ್ನು ಇಟ್ಕೊಂಡು ಹೊಸದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿ ಪಡ್ತಿದ್ದೀನಿ ಆದರೆ ಅವ್ರಿಗಿಂತ ನಾನೇ ಓದಿರ್ತೀನಿ ಅಂತ ಅನಿಸುತ್ತೆ ಕೆಲವು ಸಂದರ್ಭಗಳಲ್ಲಿ ಲಂಕೇಶ್ ಪತ್ರಿಕೆ ಪ್ರಕಟಿಸಿದ ತೇಜಸ್ವಿಯ ಎಲ್ಲ ಕಥೆಗಳು ಅಂತ ಒಂದು ಬಂತು ಅವ್ರದ್ದು ಸಮಗ್ರ ಆ ಪುಸ್ತಕ ಇಲ್ಲ ನಮ್ಮಲ್ಲಿ ಪುಸ್ತಕ ಕಲಿಯೋರು ಜಾಸ್ತಿ ನಾನು ಸಂತೋಷ ಪಡ್ತೀನಿ ನನ್ನ ಹತ್ರ ಇದೆ ಅದು ತೇಜಸ್ವಿಯರ ಎಲ್ಲ ಕಥೆಗಳು ನಂದು ಯಾರೋ ತೊಗೊಂಡೋಗಿ ಪತ್ರಿಕೆ ಪ್ರಕಾಶನದಿಂದ ಪತ್ರಿಕೆ ಪ್ರಕಾಶ ಅದರಲ್ಲಿ ಎರಡು ಮೂರು ಪೇಜು ಕನ್ನಡ ಮೇಷರ್ಗಳನ್ನು ಬೈದಿದ್ದಾರೆ ಹೌದು ತೇಜಸ್ವಿಯವರು ನಾನು ಯಾವುದೋ ಸಂದರ್ಭದಲ್ಲಿ ಚಿಕ್ಕಮಗಳೂರ್ಗೆ ಹೋದಾಗ ತೇಜಸ್ವಿಯವ್ರನ್ನ ಭೇಟಿ ಮಾಡಿ ಅವ್ರನ್ನ ಅಭಿನಂದಿಸಿ ಬಂದೆ ಯಾಕ್ರೀ ಅಪರಿಚಿತರಾದರೂ ಪರಿಚಯ ಮಾಡಿಕೊಂಡು ಸಂತೋಷಪಟ್ಟಿದ್ದೀರಿ ನನಗೂ ಭಾಳ ಸಂತೋಷ ಆಯಿತು ಮಟನ್ ಮಾಡಿಸಿದ್ದೀನಿ ತೋಳಿಂದರು ಇಲ್ಲ ಸರ್ ಯಾವ ಸೀಮೆ ಬ್ರಾಹ್ಮಣರು ರೀ ಬ್ರಾಹ್ಮಣರು ಮಟನ್ ತಿನ್ಬೇಕಾದ್ರೆ ನಮ್ಮ ಮನೆಗೆ ಬರ್ತಾರೆ ಇಲ್ಲ ಬೆಂಗಳೂರಿಂದ ನೀವು ಯಾರೋ ಸ್ಪೆಷಲ್ ಇರಬೇಕು ಅಂದರು ಆ ಆವಾಗ ಬಿಡಿ ಅವ್ರಿಗೆ ಹೇಳಿದೆ ಯಾಕೆ ಸಂತೋಷ ಆಯ್ತು ಈ ಪುಸ್ತಕ ಅಂದರು ಕತೆಗಳೆಲ್ಲ ಓದಿದ್ದೀನಿ ಸರ್ ಅದು ಬೇರೆ ಮುನ್ನುಡಿಲಿ ಕನ್ನಡ ಮ್ಯಾಟ್ರಿಗಳನ್ನ ಬೈದಿದ್ದೀರಲ್ಲ ನನಗೆ ಭಾಳ ಸತಿ ಯಾರೂ ಓದಲ್ಲ ಈ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರ ನಂತರ ಪರಿಷತ್ತಲ್ಲಿ ಬಹುಶಃ ಇದು ಹೇಳ್ಬಿಡ್ತೀನಿ ಪರಿಷತ್ತಿನಿಂದ ಕನ್ನಡಕ್ಕೆ ಪ್ರಯೋಜನ ಆಗಿರೋಷ್ಟೇ ಹಾನಿಯಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತ ಧೈರ್ಯವಾಗಿ ಹೇಳ್ತೀನಿ ಬಹುಶಃ ಸಾವಿರದ ಒಂಬೈನೂರ ಐವತ್ತೆಂಟರ ನಂತರದ ಪರಿಷತ್ತು ಬೇರೆ ಅತ್ಯಂತ ಒಳ್ಳೆಯ ಪುಸ್ತಕಗಳು ಬಂದಿರೋದು ಅರವತ್ತೆಂಟಕ್ಕೆ ಮೊದಲು ಹೀಗೆ ಹೇಳ್ಬಿಡೋದು ಸೇಫು ಸಾವಿರದ ಒಂಬೈನೂರ ಐವತ್ತೆಂಟಕ್ಕೆ ಬಂದಿರತಕ್ಕ ವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಪ್ರಕಟವಾಗಿರುವ ಯಾವುದೇ ಪುಸ್ತಕವನ್ನು ನಿರ್ದಾಕ್ಷಿಣ್ಯವಾಗಿ ಮರುಮುದ್ರಣ ಮಾಡಬಹುದು ವಿಜ್ಞಾನದ ಬಗ್ಗೆ ಸಮಾಜಶಾಸ್ತ್ರಗಳ ಬಗ್ಗೆ ಚರಿತ್ರೆಯ ಬಗ್ಗೆ ತುಂಬ ಒಳ್ಳೆಯ ಪುಸ್ತಕಗಳು ಬಂದಿದೆ ಜ್ಯೋತಿರ್ ವಿನೋದಿನಿ ಎನ್ನುವ ಒಂದು ಪುಸ್ತಕ ಕೂಡ ಅಲ್ಲಿ ಬಂದಿದೆ ಕನ್ನಡದ ಬಾವುಟ ಅಲ್ಲಿಂದನೇ ಬಂದಿರೋದು ಪರಿಷತ್ತು ಎಪ್ಪತ್ತರ ದಶಕದೊಳಗೆ ಮಾಡಿದ ಕೆಲಸ ಜನ ವಿದ್ಯಾರ್ಥಿಗಳು ಮುಖ್ಯವಾಗಿ ಹಳೆಗನ್ನಡ ಓದದೇ ಇರುವ ಹಾಗೆ ಮಾಡಿ ಹಾಕ್ಬಿಡ್ತು ಅದೇನು ಅಂದರೆ ಹಳೆಗನ್ನಡ ಪುಸ್ತಕಗಳ ಗದ್ಯಾನುವಾದ ಅಂತ ಮಾಡಿಸಿದ್ರು ಜಿ ನಾರಾಯಣ ಪರಿಶುದ್ಧವಾದ ವ್ಯಕ್ತಿ ಮನಸ್ಸು ಶುದ್ಧ ಕೈ ಶುದ್ಧ ಒಂದು ಮೌಲ್ಯಗಳನ್ನು ಇಟ್ಕೊಂಡು ಬದುಕಿ ಬಾಳಿದವರು ಅವರು ಮೇಯರ್ ಆಗಿ ರಿಟೈರ್ ಆದ ದಿನ ನನಗೆ ಗೊತ್ತಿದೆ ಅವರು ಟೌನ್ ಹಾಲಿಂದ ಚಾಮರಾಜಪೇಟೆಯಲ್ಲಿದ್ದ ಮನೆಗೆ ನಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಅಪರೂಪದ ರಾಜಕಾರಣಿ ಕಾಂಗ್ರೆಸ್ ಪಾರ್ಟಿಲಿ ಇದ್ದರು ಅವರು ನಡ್ಕೊಂಡು ಬಂದಿದ್ದಾರೆ ಪರಿಷತ್ತಿಗೆ ಪರಿಷತ್ತಿನಾಗ ವಾಹನವೇ ಇರಲಿಲ್ಲ ಅವ್ರ ಕಾಲದಲ್ಲಿ ಪರಿಷತ್ ಅಧ್ಯಕ್ಷರಿಗೆ ಅಂತ ಹೇಳಿ ಅವರು ವಾಹನ ಇರಲಿಲ್ಲ ಇರಲಿಲ್ಲ ನಡ್ಕೊಂಡೇ ಬರೋರು ನಾರಾಯಣರು ಕರೀತಾರೆ ಅಂದರೆ ನಡೆಯೋದೇ ನಮ್ಮ ಅಂತ ನಮಗೆ ಇಂತಹ ಧೀಮಂತ ಅವರ ಕಾಲದಲ್ಲಿ ಸದುದ್ದೇಶದಿಂದ ಆರಂಭ ಆಗಿತ್ತು ಅದರ ದುಷ್ಪರಿಣಾಮ ಏನು ಅಂದರೆ ಇವತ್ತು ರಾಘವಾಂಕನ ಹರಿಶ್ಚಂದ್ರ ಕಾವ್ಯವರನ್ನ ಇಟ್ಟರೆ ಹರಿಶ್ಚಂದ್ರ ಕಾವ್ಯ ಪದ್ಯಗಳು ಯಾರೂ ಓದಲ್ಲ ಪರಿಷತ್ತಿನ ಅನುವಾದ ಓದ್ತಾರೆ ಎಮ್ ಎ ವಿದ್ಯಾರ್ಥಿಗಳು ಪಿ ಹೆಚ್ ಡಿ ವಿದ್ಯಾರ್ಥಿಗಳು ಪಿ ಹೆಚ್ ಡಿ ಅಂದರೆ ಒಂದು ರೀತಿ ಜಿಗುಪ್ಸೆ ಆಗತ್ತೆ ಪಿ ಹೆಚ್ ಡಿ ಕೀರಮ್ಮವ್ರಿಗೆ ಯಾವ ಪಿ ಹೆಚ್ ಡಿ ಇತ್ತು ಕಿರಮ್ಮಗೆ ಯಾವ ಪಿ ಹೆಚ್ ಡಿ ಇತ್ತು ಅವರು ಸೈಕಾಲಜಿಗೆ ಬೇಕಾದರೆ ಪಿ ಹೆಚ್ ಡಿ ಗೈಡ್ ಮಾಡ್ಬೋದು ಅಷ್ಟು ವಿಷಯ ವ್ಯಾಪ್ತಿ ಮತ್ತು ಆಳವಾದ ತಿಳುವಳಿಕೆ ತಲಸ್ಪರ್ಶಿ ಜ್ಞಾನ ಅವರಿಗೆ ಇತ್ತು ಸೊ ಹೀಗಾಗಿ ಸಾಹಿತ್ಯದ ಓದುವಿಕೆ ಸಾಹಿತ್ಯದ ನಿರ್ಮಾಣ ಸಾಹಿತ್ಯದ ಪ್ರಚಾರ ಇವುಗಳಲ್ಲಿ ಎಲ್ಲದರಲ್ಲಿಯೂ ಕನ್ನಡ ಹಿಂದೆ ಇದೆ ಅಂತಲ್ಲೇ ನಾನು ಅಂದ್ಕೊಂಡಿದ್ದೆ ಮತ್ತು ಅದು ತಪ್ಪೇನಲ್ಲ ಎಲ್ಲರೂ ಸಾಹಿತ್ಯ ಓದೋದಲ್ಲ ಹಾಗಾಗ್ಬಿಡ್ಬಾರ್ದು ಎಲ್ಲ ಸಾರ್ವಜನಿಕರಿಗೆ ಅಲ್ಲ ಬಹುಶಃ ಇಂಜಿನಿಯರಿಂಗ್ ಕೋರ್ಸ್ ಒಂದು ದೊಡ್ಡ ಆಕರ್ಷಣೆಯಾಗಿ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಕಾಣಿಸ್ಕೊಂಟು ನಾವು ನೋಡ್ತಾ ಇದ್ದ ಹಾಗೆ ಇಂಜಿನಿಯರಿಂಗ್ ಕೋರ್ಸ್ಗಳು ಹೀಗಾಗಿ ಬರ್ತಾ ಇದ್ದಂಥ ವಿದ್ಯಾರ್ಥಿ ಸಮೂಹದಲ್ಲಿ ಪಿ ಯು ಸಿ ಒಳಗೆ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಳ್ತಕ್ಕಂತಹ ವಿದ್ಯಾರ್ಥಿಗಳು ಜಾಸ್ತಿ ಆದರು ಇವತ್ತು ಸಾಹಿತ್ಯಕ್ಕೆ ಇರತಕ್ಕಂಥ ಒಂದು ಕುಂಠಿತ ಸಂಭವಗಳಿಗೆ ನಾನು ಕಾರಣ ಹೇಳೋದು ಈಗ ನೋಡಿ ಕಾರಂತರ ಆಗಲಿ ಡಿ ವಿ ಜಿ ಆಗಲಿ ಶ್ರೀರಂಗ ಆಗಲಿ ಇವರೆಲ್ಲ ಇದ್ದಾರೆ ಕುವೆಂಪು ಆಗಲಿ ಇವರೆಲ್ಲ ಇದ್ದಾರಲ್ಲ ಸಂಸ್ಕೃತ ಇಂಗ್ಲೀಷ್ ಕನ್ನಡ ಮೂರೂ ಭಾಷೆಗಳಲ್ಲಿ ಪ್ರಾವೀಣ್ಯವನ್ನು ಪಡೆದಂಥವರಾಗಿದ್ದರು ಇನ್ಫ್ಯಾಕ್ಟ್ ನಿಮಗೆ ನಿಜ ಹೇಳಬೇಕು ಅಂದರೆ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಕನ್ನಡ ಎಮ್ ಎ ಮಾಡಿಲ್ಲ ಸಂಸ್ಕೃತ ಎಮ್ ಎ ಅವರು ಆರಂಭದೊಳಗೆ ಕನ್ನಡ ಅಧ್ಯಾಪಕರ ಕೊರತೆ ಆದಾಗ ಅವ್ರ ಕೈಯಲ್ಲಿ ಪಾಠ ಮಾಡಿಸಿ ಟಿ ಎಸ್ ವೆಂಕಣ್ಣಯ್ಯನವರು ತಮಿಳು ಪತ್ರಿಕೆ ಸೆಟ್ ಮಾಡೋಕ್ಕೆ ತಮಿಳು ಪತ್ರಿಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಸೆಟ್ ಮಾಡೋಕ್ಕೆ ತಮಿಳುನಾಡಿನಲ್ಲಿ ಬಿ ಎಂ ಶ್ರೀ ಅವರ ಹಾಗೆ ಆಚಾರ್ಯ ಎನ್ನಿಸಿಕೊಂಡಿರ್ತಕ್ಕಂಥ ಯು ವಿ ಅಯ್ಯರನ್ನೋರನ್ನ ಕರೆಸ್ತಿದ್ರಂತೆ ಅವರು ಕೊಡ್ತಾ ಇದ್ದಂತಹ ತಮಿಳು ಪತ್ರಿಕೆ ಒಂದು ವಿಷಯ ವ್ಯಾಪ್ತಿ ಅಧ್ಯಯನದ ಗಾಂಭೀರ್ಯ ಇವುಗಳೆಲ್ಲ ಇರೋ ಹಾಗೆ ನೋಡಿಕೊಳ್ಳಾಗ್ತಿತ್ತು ವಿದ್ಯಾರ್ಥಿಗಳಿಗೆ ತಾಂತ್ರಿಕ ತಂತ್ರವಿಜ್ಞಾನದ ಬಗ್ಗೆ ಗಮನ ಬಂದಾಗ ಬುದ್ಧಿವಂತರಾದವರು ಆರ್ಟ್ಸ್ಗೆ ಬರೋದು ಕಡಿಮೆ ಆಯಿತು ಅದು ಬಹು ನನಗೆ ಚೆನ್ನಾಗಿ ಇದೆ ನಾನು ತುಂಬ ಎಲ್ಲ ವಿಷಯಗಳಲ್ಲಿ ತೊಂಬತ್ತು ತೊಂಬತ್ತೈದು ತೊಗೊಂಡಂಥ ವಿದ್ಯಾರ್ಥಿಗಳಿಗೂ ಪಾಠ ಮಾಡಿದ್ದೀನಿ ಬರ್ತಾ 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 ಐಚ್ಛಿಕ ಕನ್ನಡಕ್ಕೆ ಬರ್ತಾ ಇದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸ್ತಾ ಬಂತು ಆಚಾರ್ಯ ಪಾಠಶಾಲಾ ಕಾಲೇಜಲ್ಲೇ ಆಪ್ಷನಲ್ ಕನ್ನಡಗೆ ಎರಡು ಸೆಕ್ಷನ್ ಇತ್ತು ಆಪ್ಷನಲ್ ಕನ್ನಡ ಎರಡು ಸೆಕ್ಷನ್ ಇತ್ತು ನೀವು ಲೆಕ್ಕ ಹಾಕಿ ನೂರು ನಲ್ವತ್ತು ಜನ ಅಂದರೆ ಆಮೇಲೆ ನಾವು ಸಿದ್ಲಿಂಗಯ್ಯನವರು ಬಂದಾಗ ಪಿ ಯು ಬೋರ್ಡ್ನವರು ನಮಗೆ ಕಾ ಕಾಂಬಿನೇಷನ್ಸ್ ಮಾಡಿಕೊಡಿ ಹೊಸದು ಅಂದಾಗ ಏನೇನೋ ಮಾಡಿದ್ವಿ ನಾವು ಅಮೇರಿಕನ್ ಸಿಸ್ಟಮು ಯುರೋಪಿಯನ್ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯೂಸಿಕ್ಕು ಕನ್ನಡ ಮ್ಯಾಥಮ್ಯಾಟಿಕ್ಸು ಸೈಕಾಲಜಿ ಫಿಲಾ ಹೀಗೆಲ್ಲ ಕೊಟ್ಟು ಅದನ್ನು ಎತ್ತಾ ಆಚೆಗೆ ಎಸಿದ್ರು ಬಿಡಿ ಆದಮೇಲೆ ನಾವು ಕಾರಣಗಳು ಕೊಟ್ಟಿದ್ವಿ ಸೊ ಬುದ್ಧಿವಂತರ ಸಂಖ್ಯೆ ಕಡಿಮೆ ಆದಾಗ ಏನಾಗುತ್ತೆ ಬಾಯಿಪಾಠ ನೋಟ್ಸು ಸಿಸ್ಟಮ್ ಬರುತ್ತೆ ನಿಮಗೆ ಗೊತ್ತಿಲ್ಲ ಕನ್ನಡದಲ್ಲಿ ಹಳಗನ್ನಡಕ್ಕೆ ಟಿಪ್ಪನಿಗಳನ್ನು ಬರೆದು ಮಹಡಿ ಮನೆಗಳನ್ನು ಕಟ್ಟಿಸ್ಕೊಂಡಿದ್ದಾರೆ ನಾನು ಅವ್ರನ್ನೆಲ್ಲ ಬೈದು ಓಡಿಸ್ತಿದ್ದೆ ಅನೇಕ ಜನ ಅಧ್ಯಾಪಕ ಒಬ್ಬರಿದ್ದಾರೆ ತುಮಕೂರಲ್ಲಿ ನಾನು ತೋರಿಸ್ತೀನಿ ಹೆಸರು ಹೇಳೋದು ಬೇಡ ಪಿ ಯು ಒಳಗೆ ಒಳಗೆ ಇರೋ ಹಳೆಗನ್ನಡ ಭಾಗಗಳಿಗೆ ಮಾತ್ರ ಪದಶಃ ಅರ್ಥ ತಾತ್ಪರ್ಯ ಹೀಗೆಲ್ಲ ಬರೆದು ವ್ಯಾಕರಣ ವಿಶೇಷಗಳು ಅದು ಗೈಡ್ ವಿದ್ಯಾರ್ಥಿಗೆ ಪಾಠದಲ್ಲಿ ಪ್ರೇರಣೆ ಉಂಟು ಮಾಡಿಸ್ಬೇಕೆ ಮಾರ್ಕ್ಸ್ ತೊಗೊಳೋದು ಸುಲಭ ಆಗಬೇಕು ಮಾರ್ಕ್ಸ್ ಓರಿಯೆಂಟೆಡ್ ಆಗಿದೆ ನಮ್ಮ ಸಿಲೆಬಸ್ಸು ಸಬ್ಜೆಕ್ಟ್ ಓರಿಯೆಂಟೆಡ್ ಆದಾಗ ಬಹುಶಃ ಸರಿ ಹೋಗ್ಬೋದು ಸರಿ ಹೋಗ್ಬೋದು ಅದಕ್ಕೆ ಕನ್ನಡ ಅಧ್ಯಾಪಕರ ಅಪಾರವಾದ ತ್ಯಾಗ ಅಗತ್ಯ ಬೇಂದ್ರೆಯವರು ಕನಸಿನೊನ್ ಕನಸಿನೊಳಗೊಂದು ಕನಸು ಪದ್ಯದಲ್ಲಿ ಕೊನೆಯೊಳಗೆ ಅವನು ಕೇಳ್ತಾನೆ ಚಂಡಿ ಚಾಮುಂಡಿ ಬೇಕಾದುದು ಏನು ಅಂತ ಅದಕ್ಕೆ ಅವಳು ಉತ್ತರ ಕೊಡ್ತಾಳೆ ಗಂಡು ಸಾದರೆ ನಿನ್ನ ಬಲಿಗೊಡುವೆ ಏನು ಕನ್ನಡ ಅಧ್ಯಾಪಕರಾದವರು ಕನ್ನಡದ ಬಗ್ಗೆ ಆಸಕ್ತಿ ಇರೋರು ಗಂಡು ಸಾದರೆ ನಿನ್ನ ಬಲಿಗೊಡುವೆ ಏನು ಎನ್ನುವ ಸಂದರ್ಭ ಬೇಂದ್ರೆಯವರ ಕಾಲದ ಸಂದರ್ಭ ಈಗಲೂ ಬದಲಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೂ ಕ್ಷೀಣಿಸಿ ಸರ್ ಇಷ್ಟೊತ್ತು ನಿಮ್ಮ ಬರಹದ ಬಗ್ಗೆ ನಿಮ್ಮ ಪುಸ್ತಕಗಳ ಬಗ್ಗೆ ನಿಮ್ಮ ಆಲೋಚನೆ ಬಗ್ಗೆ ಹಲವು ಸಂಗತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ಇಷ್ಟೊಂದು ಸಮಯ ಕೊಟ್ಟಿದ್ದಕ್ಕೆ ನಾನು ಕೃತಜ್ಞತೆಗಳು ನಮಸ್ಕಾರ